ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರೀತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೇ ವೇಣುಃಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲೀ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ವಂಶೇ ವಿಭೂಷಿತಕರನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಅಂಬರೀಷ ಭಕ್ತ ಅಲ್ಲವೇ ಎಲ್ಲಕ್ಕಿಂತ ಅದು ಮುಖ್ಯವಾದ ವಿಷಯ. ಇದು ಮೇಲಕ್ಕೆ ಹೋಗಿಬಿಟ್ಟಿತು, ತುಂಬ ಎತ್ತರ, ತುಂಬ ಎತ್ತರ ಆಯಿತು. ಭಕ್ತಿ ಅಂದರೆ ಜೀವನದಲ್ಲಿ ನಮಗೆ ಅನೇಕ ಭಾವನೆಗಳಿವೆ. ಯಾವುದೋ ಒಂದು ಭಾವನೆಯನ್ನು ಭಕ್ತಿ ಹೇಳಲ್ಲ. ಬರ್ಬೋದು, ನಮಗೆ ಅನೇಕ ಸೆಂಟಿಮೆಂಟ್ಗಳಿರುತ್ತವೆ ಅಲ್ಲವೇ. ಹಾಗೆ ಅನೇಕ ಸೆಂಟಿಮೆಂಟ್ಗಳಲ್ಲಿ ಭಕ್ತಿ ಒಂದು ಸೆಂಟಿಮೆಂಟು ಅಂತ ತಿಳ್ಕೊಳ್ಬಾರ್ದು. ಅಂದರೆ ನಮಗೆ ಸಮಾಜದಲ್ಲಿ ಅನೇಕ ಸಂಬಂಧಗಳಿವೆ. ಆಸ್ತಿ ಜೊತೆಗೆ ಸಂಬಂಧ, ನೆಂಟರ ಜೊತೆಗೆ ಸಂಬಂಧ, ಕುಟುಂಬ ಜನರ ಜೊತೆಗೆ ಸಂಬಂಧ, ಅನೇಕ ಸಂಬಂಧಗಳಲ್ಲಿ ಭಕ್ತಿ ಎಂಬುದು ಒಂದು ಸಂಬಂಧ ಆಗಲ್ಲ. ಹಾಗಾದರೆ ಅದು ತಾತ್ಕಾಲಿಕವಾಗುತ್ತೆ ಅಲ್ಲವೇ. ಹಾಗೆ ನಮಗಿರುವಂಥ ಭಾವನೆಗಳಲ್ಲಿ, ಅನೇಕ ಭಾವನೆಗಳಲ್ಲಿ ಭಕ್ತಿ ಎಂಬುದು ಒಂದಲ್ಲ. ಮತ್ತೆ ಏನು ಅಂದರೆ ಎಲ್ಲ ಸಂಬಂಧಗಳಿಗೆ ಮೂಲ ಸಂಬಂಧವೇ ಭಕ್ತಿ ಆಗುತ್ತದೆ. ಆವಾಗಲೇ ಭಕ್ತಿ ಆಗುತ್ತೆ. ಎಲ್ಲ ಭಾವನೆಗಳಲ್ಲಿ ಮೂಲ ಭಾವನವೇ ಭಕ್ತಿ ಭಾವ ಆಗಬೇಕು. ಅಂದರೆ ಮಿಕ್ಕ ಭಾವಗಳೆಲ್ಲ ಭಕ್ತಿಯಲ್ಲೇ ಅಡಕವಾಗಬೇಕು. ಪ್ರಧಾನ ಭಾವ ಭಕ್ತಿಯೇ ಆಗಬೇಕು. ಅದು ತಮ್ಮ ಮನುಷ್ಯನ ಜೀವನವೇ ಆಗುತ್ತದೆ, ಜೀವಾಳವೇ ಆಗುತ್ತದೆ. ಲೌಕಿಕದಲ್ಲಿ ನೋಡಿ, ಮಿಕ್ಕದು ಏನೇ ಮಾಡಲಿ ಉಸಿರು ಮಾತ್ರ ನಮ್ಮದಿರುತ್ತದೆ. ನೀವು ಮಾತಾಡ್ತಾ ಇದ್ದೀರಿ, ಉಸಿರು ನಡೆಯುತ್ತಾ ಇರುತ್ತೆ. ಉಸಿರು ತಗೊಳ್ತಾ ಮಾತಾಡ್ತೀವಿ, ಉಸಿರು ತಗೊಳ್ತಾ ಊಟ ಮಾಡ್ತೀವಿ, ಉಸಿರು ತಗೊಳ್ತಾ ಕುಳಿತಿರ್ಬೋದು, ಉಸಿರು ತಗೊಳ್ತಾ ನಡೆಯುವುದು, ಉಸಿರು ತಗೊಳ್ತಾ ಇನ್ನೊಂದು ಕಡೆ ಹೋಗೋದು. ಅಂದರೆ ಮಿಕ್ಕ ಯಾವುದೇ ಕೆಲಸ ಮಾಡಲಿ ಉಸಿರು ತಗೊಳ್ಳುವುದು ಮಾತ್ರ ಬಿಡಲ್ಲ. ಏಕೆ? ಅನೇಕ ಕೆಲಸಗಳಲ್ಲಿ ಇದು ಒಂದು ಕೆಲಸ ಅಲ್ಲ. ಅನೇಕ ಕೆಲಸಗಳಲ್ಲಿ ಇದೊಂದು ಕೆಲಸ ಆಗಿದ್ದರೆ ಏನಾಗ್ತಿತ್ತು? ಇದು ಉಸಿರು ತಗೊಳ್ಳುವುದಂದರೆ ಮಿಕ್ಕ ಕೆಲಸ ಬಿಟ್ಟು ಹೋಗ್ತಿತ್ತು, ಮಿಕ್ಕ ಕೆಲಸ ಮಾಡುವಕ್ಕೆ ಹೋದರೆ ಇದು ನಿಂತು ಹೋಗುತ್ತಿತ್ತು. ಹಾಗಾದರೆ ಮನುಷ್ಯ ಬದುಕಕ್ಕಾಗಲ್ಲ. ಇದು ಯಾವ ತರಹ ಕೆಲಸ ಅಂದರೆ, ಉಸಿರು ತಗೊಳ್ಳುವುದೆಂಬುದು ಯಾವ ತರಹ ಕೆಲಸ ಅಂದರೆ, ಮಿಕ್ಕ ಎಲ್ಲ ಕೆಲಸಗಳಲ್ಲಿ ಅನುಗತವಾಗಿದೆ. ಅನುಗತ ಅಂದರೆ ಅವ ಎಲ್ಲಲ್ಲಿ ಒಳಹೊಕ್ಕಿದೆ. ಮಿಕ್ಕದು ಯಾವುದೇ ಮಾಡಬಹುದು ಅಥವಾ ಸುಮ್ಮನೆ ಇರಬಹುದು, ಉಸಿರು ಮಾತ್ರ ನಡೆಯುತ್ತಲೇ ಇರುತ್ತದೆ, ಅದು ನಮ್ಮ ಪ್ರಾಣವೇ. ಹಾಗೆ ಭಕ್ತಿ ಎಂಬುದು ಮಿಕ್ಕ ಎಲ್ಲ ಭಾವಗಳಲ್ಲಿ ಅಡಕವಾಗಿದೆ, ಎಲ್ಲ ಕೆಲಸಗಳಲ್ಲಿ ಅಡಕವಾಗಿದೆ, ಎಲ್ಲ ಸಂಬಂಧಗಳಲ್ಲಿಯೂ ಅಂತರ್ಗತವಾಗಿದೆ. ಅಂದರೆ ಅದು ನಮ್ಮ ಜೀವನ, ಅದು ನಮ್ಮ ಜೀವಾಳಲೇ ಆಗಬೇಕು, ಆವಾಗಲೇ ಅದು ಭಕ್ತಿ ಆಗ್ತದೆ. ಆದ್ದರಿಂದ ಅಂಬರೀಷ ರಾಜ ಆಗುತ್ತಾನೆ, ತನ್ನ ಕುಟುಂಬದಲ್ಲಿ ತನ್ನ ಮಕ್ಕಳಿಗೆ ತಾನು ತಂದೆ ಆಗುತ್ತಾನೆ, ತನ್ನ ಪ್ರಜೆಗಳಿಗೆ ದೇಶಕ್ಕೆ ರಾಜನಾಗುತ್ತಾನೆ, ತನ್ನ ಪತ್ನಿಗೆ ಪತಿಯಾಗುತ್ತಾನೆ. ಹೀಗೆ ಅನೇಕ ಸಂಬಂಧಗಳಿರುವುದರಿಂದ ಅಂಬರೀಷ ಭಕ್ತನೆಂಬುದು ಇಂತಹ ಸಂಬಂಧಗಳಲ್ಲಿ ಒಂದು ಆನಂದ ಅಲ್ಲ.
ಎಲ್ಲ ಸಂಬಂಧಗಳಲ್ಲಿ ಭಕ್ತನೆಂಬುದ ಭಾವ ಅಡಕವಾಗೇ ಇದೆ, ಅದು ಮುಳುಗೇ ಇದೆ, ಅದು ಬಿಟ್ಟು ಯಾವುದೂ ಇರಲ್ಲ. ಅಂದರೆ ಅದು ತನ್ನ ವ್ಯಕ್ತಿತ್ವವೇ ಆಗಿಬಿಟ್ಟಿದೆ. ಅಂದರೆ ನೀರು ಕುಡಿಯುವಾಗ ನಾನೂ ಭಗವಂತ, ಏಕೆಂದರೆ ಸೃಷ್ಟಿಯಲ್ಲಿ ಮಿಕ್ಕ ಒಂದೊಂದು ವಸ್ತುವಿನ ಜೊತೆಗೆ ಸಂಬಂಧ ಉಂಟಾಗುತ್ತದೆ ಬಿಟ್ಟು ಹೋಗ್ತದೆ, ಉಂಟಾಗುತ್ತದೆ ಬಿಟ್ಟು ಹೋಗ್ತದೆ. ಆದರೆ ಸೃಷ್ಟಿಕರ್ತ ಜೊತೆಗೆ ನಮಗೆ ಸಂಬಂಧ ಹೇಗಿರ್ತದೆ? ನಿತ್ಯ ಸಂಬಂಧ. ಉಸಿರು ಹೇಗೆ ನಮಗೆ ಬಿಡದೇ ಇರುವಂಥ ನಿತ್ಯ ಸಂಬಂಧವೋ, ಹಾಗೆಯೇ ಇಡೀ ಜಗತ್ತಿನ ಸೃಷ್ಟಿಕರ್ತ, ಇಡೀ ಜಗತ್ತನ್ನು ವ್ಯಾಪಿಸಿರುವ ಪರಮಾತ್ಮ ಜೊತೆಗೆ ನಮ್ಮ ಸಂಬಂಧ ನಿರಂತರವಾಗಿರುತ್ತದೆ. ಮಿಕ್ಕ ಸಂಬಂಧಗಳು ಹೋಗಬಹುದು, ಸ್ವಲ್ಪ ಹೊತ್ತಿರಬಹುದು ಮತ್ತೆ ಬಿಟ್ಟು ಹೋಗಬಹುದು, ಸ್ವಲ್ಪ ಹೊತ್ತಿರಬಹುದು ಮತ್ತೆ ಬಿಟ್ಟು ಹೋಗಬಹುದು. ಆದರೆ ಭಗವಂತನ ಜೊತೆಗೆ ಇರುವ ನಮ್ಮ ಸಂಬಂಧ ಒಂದು ಸಂದರ್ಭದಲ್ಲಿ ಹುಟ್ಟಿದ್ದು ಇನ್ನೊಂದು ಸಂದರ್ಭದಲ್ಲಿ ಬಿಟ್ಟು ಹೋಗುವಂಥದ್ದಲ್ಲ. ಏಕೆ? ನಮ್ಮ ಇರುವಿಕೆಯೇ ಭಗವಂತನಲ್ಲಿ ಅಡಕವಾಗಿದೆ. ಭಗವಂತನಲ್ಲಿ ನಾನಿದ್ದೇನೆ ಅಂದರೆ ಅರ್ಥವೇನು? ಭಗವಂತನಲ್ಲಿ ಒಂದು ಅಂಗವಾಗೇ ನಾನಿದ್ದೇನೆ, ಪ್ರಪಂಚದಲ್ಲಿ ಅಂಗವಾಗೇ ನಾನಿದ್ದೇನೆ. ಇಲ್ಲದಿದ್ದರೆ ಹೇಗಿರ್ತೀನಿ? ಬೇಗ ಇನ್ನೊಂದು ಬಗೆ ಇರಕ್ಕೆ ಆಗಲ್ಲ. ಆದ್ದರಿಂದ ಈ ಸಂಬಂಧವನ್ನು, ಎಲ್ಲ ಸಂಬಂಧಗಳಲ್ಲಿ ಮೂಲ ಸಂಬಂಧವನ್ನು ಇಟ್ಕೊಂಡು ಅದನ್ನು ಮರೆಯದೇ ಮಾಡ್ತಾನೆ. ಉದಾಹರಣೆಗೆ ಊಟ ಮಾಡುವಾಗ, ಇದು ಭಗವಂತನ ಪ್ರಸಾದ, ಅವನ ಅನುಗ್ರಹದಿಂದಲೇ ನಾನು ಊಟ ಮಾಡ್ತಾ ಇದ್ದೇನೆ. ನೀರು ಕುಡಿಯುವಾಗ, ಇದು ಭಗವಂತನ ಅನುಗ್ರಹ. ಅಂದರೆ ಪ್ರತಿಯೊಂದು ಸಂಬಂಧದಲ್ಲಿ, ಪ್ರತಿಯೊಂದು ಕೆಲಸದಲ್ಲಿ ಭಗವಂತನ ದಯೆ, ಅನುಗ್ರಹವನ್ನು ಅನುಭವಿಸುತ್ತಲೇ ಇರುತ್ತಾನೆ. ಅಂದರೆ ಭಗವಂತನ ಅನುಗ್ರಹ, ಅವರ ಪ್ರೀತಿ, ಅವರ ದಯೆ ಅನುಭವಕ್ಕೆ ಬರದೇ ಇರುವ ಕ್ಷಣವೇ ಇಲ್ಲ. ನಾವು ಮಿಕ್ಕ ಸಂಬಂಧಗಳಲ್ಲಿ ಇಟ್ಕೊಂಡು, ಸಂಬಂಧಗಳಿಂದ ಇವರು ನಮಗೇನು ಉಪಕಾರ ಮಾಡಿದ್ದಾರೆ, ನಮ್ಮ ಜನರ ದೃಷ್ಟಿ ಹೇಗಿರುತ್ತದೆ ನೋಡಿ. ತನ್ನ ಮನೆಯಲ್ಲೇ ಹುಟ್ಟಿರುವ ತಾಯಿ, ತಂದೆ, ಕುಟುಂಬ ಜನರು ಎಂದಿಗೂ ಇರುತ್ತಾರೆ ಅಲ್ಲವೇ? ಅವರಿಂದಲೇ ನಮ್ಮ ಜೀವನವೆಲ್ಲ ನಡೆಯುತ್ತದೆ. ಆದರೆ ಯಾರೋ ಹೊರಗಿನವರು ಒಂದು ಚೂರು ಉಪಕಾರ ಮಾಡಿದ್ದರೆ ಸಾಕು, ಅವರಿಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಎಂದು 10 ಸಲ ಹೇಳ್ತೀವಿ ಅಲ್ಲವೇ? ಅವರಿಗೆ ಮತ್ತೆ ಮತ್ತೆ ಥ್ಯಾಂಕ್ಸ್ ಹೇಳ್ತೀವಿ, ಅಯ್ಯೋರು ತುಂಬ ಉಪಕಾರ ಮಾಡಿದ್ದಾರೆ, ಅವ್ರು ನೆನಪಿಟ್ಕೊಳ್ತೀವಿ, ಮತ್ತೆ ಅವ್ರಿಗೆ ಏನೋ ಮತ್ತೆ ವಾಪಸ್ ಹಣ ಕೊಡ್ತಾರೆ, ಇನ್ನೇನೋ ಮಾಡ್ತಾರೆ. ಅಂದರೆ ನಮಗೆ ಒಂದು ಸಣ್ಣ ಉಪಕಾರ ಮಾಡಿದವನನ್ನು ಎಷ್ಟು ನೆನಪಿಸಿಕೊಂಡು ಎಷ್ಟು ಕೃತಜ್ಞತವಾಗಿರ್ತೀವೋ, ಮತ್ತು ಮಿಕ್ಕ ಜನರು ಕುಟುಂಬ ಜನರ ಜೊತೆಗೆ ಎಂದಿಗೂ ಇರ್ತಾ ಇದ್ದೇವೆ. ಅವರು ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ, ಇದನ್ನೇಕೆ ಲೆಕ್ಕ ಮಾಡಲ್ಲ, ಲೆಕ್ಕಕ್ಕೆ ತಗೊಳ್ಳಲ್ಲ? ಅಂದರೆ ಇದು ಮನುಷ್ಯನ ದೃಷ್ಟಿ ಹೇಗಿದೆ ನೋಡಿ. ಈ ದೃಷ್ಟಿಯಲ್ಲಿ ಒಂದು ದೊಡ್ಡ ಕೊರತೆ ಇದೆ. ಆದರೆ ಭಗವದ್ ಭಕ್ತ ಅಂಬರೀಷ್ ಅಂತವನು ಹಾಗಾಗಲ್ಲ. ಯಾವುದೇ ನಮ್ಮ ಉಸಿರೇ ನಡೆಯುತ್ತಾ ಇದೆ, ನಮಗೆ ಶರೀರ ಸಿಕ್ಕಿತು, ಕಣ್ಣು ನೋಡುತ್ತಾ ಇದೆ, ಇದು ಭಗವಂತನ ಅನುಗ್ರಹ. ಕಿವಿ ಕೇಳಿಸ್ತಾ ಇದೆ, ಇದು ಭಗವಂತನ ಅನುಗ್ರಹ. ಜನರಿಗೆ ಅನಿಸುತ್ತಾ ಇದೆಯಾ, ನಾನು ಕಣ್ಣಿಂದ ನೋಡ್ತಾ ಇದ್ದೀನಿ, ಆಹಾ ಇದರಲ್ಲಿ ಭಗವಂತನ ಅನುಗ್ರಹ ಎಷ್ಟಿದೆ ನೋಡಿ. ನಮ್ಮ ಕಿವಿ ಕೇಳಿಸ್ತಾ ಇದೆ, ಇದರಲ್ಲಿ ನೋಡು ಭಗವಂತನ ದಯಾ ಅನುಭವಕ್ಕೆ ಬರುತ್ತಾ ಇದೆ. ನಮಗೆ ಊಟ ಸಿಕ್ಕಿತು, ಊಟ ಕೊಟ್ಟಿದವನಿಗೆ ಕೃತಜ್ಞತೆ ಹೇಳ್ತೀವಿ ಹೊರತು, ಆ ಊಟವನ್ನು ರುಚಿ ನೋಡಬೇಕಂದರೆ ಈ ನಾಲಿಗೆ ಕೊಟ್ಟವನು ಎಷ್ಟು ಅನುಗ್ರಹವಂತವನಾಗಿರಬೇಕು. ನಮಗೆ ನಾಲಿಗೆನೇ ಕೊಟ್ಟ, ಅವರು ಕೊಟ್ಟ ನಾಲಿಗೆಯಿಂದಲೇ ಈ ರುಚಿ ಗೊತ್ತಾಗ್ತಾ ಇದೆ. ಅದಕ್ಕೇನಿಲ್ಲ, ಅದನ್ನು ಲೆಕ್ಕವೇ ಇಲ್ಲ. ನಮಗೆ ಊಟ ಕೊಟ್ಟವನೇ ದೊಡ್ಡವನಾಗ್ತಾನೆ, ಅದರಲ್ಲಿ ರುಚಿಕರವಾದ ಪದಾರ್ಥ ಕೊಟ್ಟರೆ ಅವನು ಮಹನೀಯರಾಗ್ತಾನೆ. ಆದರೆ ನಾಲಿಗೆ ಇದಲ್ಲವ, ಇದಕ್ಕೇನು ಬೆಲೆ ಇಲ್ಲ. ಅಂದರೆ ಭಕ್ತಿ ಅಂದರೆ ನಮಗೆ ಯಾವುದು ಸಿಕ್ಕುತ್ತಾ ಇದೆಯೋ, ನಮಗೆ ಯಾವುದು ಇದೋ, ಆ ಇರುವ ವಸ್ತುಗಳನ್ನು, ಎಷ್ಟೋ ವಿಷಯಗಳು ನಮ್ಮಲ್ಲಿ ಇವೆ ಎಂಬುದೇ ಇಟ್ಕೊಳ್ತೀವಿ ಹೊರತು, ಅದನ್ನು ಕೃತಜ್ಞತೆಯಾಗಲಿ ಭಗವಂತನ ಅನುಗ್ರಹವನ್ನಾಗಲಿ ನೋಡುವುದಿಲ್ಲ. ಅಂದರೆ ನಮ್ಮ ಸ್ವಭಾವ ಆಗಿಬಿಟ್ಟಿದೆ, ಎಷ್ಟೋ ನಮ್ಮಲ್ಲಿ ಇರುವವಂಥವನ್ನು ಇಟ್ಕೊಂಡು ಅದು ನಮ್ಮದೇ ಎಂದು ತಿಳ್ಕೊಂಡು ಬಿಟ್ಟಿದ್ದೀವಿ. ಅದು ನಮ್ಮದೇ ಎಂದು ತಿಳ್ಕೊಳ್ಳುವುದರಿಂದ ಶರೀರ ನಮ್ಮದು, ಇಂದ್ರಿಯಗಳು ನಮ್ಮದು, ನಮ್ಮ ಆಸ್ತಿ ನಮ್ಮದು, ನಮ್ಮ ತಾಯಿ ತಂದೆ, ನಮ್ಮ ಕುಟುಂಬ ಜನರು, ಯಾರಿಂದ ನಮಗೆ ಎಷ್ಟೋ ಉಪಕಾರವಾಗುತ್ತಾ ಇದೆ, ಈ ಉಪಕಾರವೆಲ್ಲ ನಮ್ಮದು ಎಂದು ಆಗೇ ಬಿಟ್ಟಿತು. ಅದು ನಮಗೆ ಸಲ್ಲತಕ್ಕದ್ದು ನಮ್ಮದಾಯಿತಲ್ಲ, ಇನ್ನೇನು ನಮ್ಮದು ನಮ್ಮದಾಯಿತು, ನಮಗೆ ಸಲ್ಲತಕ್ಕದ್ದು. ಇದಕ್ಕೋಸ್ಕರ ನಾವು ಇನ್ನೊಬ್ಬರಿಗೆ ಏನಾದರೂ ಕೃತಜ್ಞತೆ ಹೇಳಬೇಕಾ? ಇದು ನಮ್ಮದಾಯ್ತಲ್ಲ. ಎಷ್ಟೋ ವಿಷಯಗಳನ್ನು ನಮ್ಮದಾಗಿಸಿಕೊಂಡು ಅದಕ್ಕೆ ಇನ್ನೊಬ್ಬರಿಗೆ ಕೃತಜ್ಞರೇ ಆಗುವುದಿಲ್ಲ. ಯಾವುದೋ ಒಂದೆರಡು ಮಾತ್ರ ಸಿಕ್ಕಿದ್ದರೆ ಅಲ್ಲಿ ಮಾತ್ರ ಕೃತಜ್ಞತೆ ಹೇಳ್ತೀವಿ. ಭಕ್ತಿ ಅಂದರೇನು? ಅದಲ್ಲ, ಪ್ರತಿನಿತ್ಯ ಯಾವುದು ನಮ್ಮದು ಎಂದು ತಿಳ್ಕೊಂಡು ಬಿಟ್ಟಿದ್ದೀವೋ ಅದು ಸಹ ಭಗವಂತನ ಅನುಗ್ರಹದಿಂದಲೇ ಬಂತು. ಅಲ್ಲಿಯೂ ಭಗವಂತನ ಅನುಗ್ರಹವನ್ನು ನೋಡಿ
ತಿಳ್ಕೊಂಡು ಅದನ್ನು ಮರೆಯದೆ ಆ ಅನುಗ್ರಹಕ್ಕೆ ಪಾತ್ರನಾದೆ, ನಾನು ಧನ್ಯ. ನೋಡು, ಇದು ಭಗವಂತನ ಎಷ್ಟು ದಯಾಳುವು ಎಂದು ಭಗವಂತನ ಆ ದಯಾಳು ಗುಣವನ್ನು ನೆನಪಿಸಿಕೊಳ್ಳುವುದು. ಆ ದಯಕ್ಕೆ ನಾನು ಪಾತ್ರನಾಗಿದೆ, ಅದರಿಂದ ನಾನು ಧನ್ಯ ಎಂದು ತನ್ನನ್ನು ಅತ್ಯಂತ ವಿನಯಶೀಲನಾಗಿ ನೋಡಿಕೊಳ್ಳುವುದು, ಇದು ಭಕ್ತಿ ಅಲ್ಲ. ಭಕ್ತಿ ಅಂದರೆ ಅರ್ಥವೇನು? ಇದು ವಿಷಯ. ಭಕ್ತಿ ಅಂದರೆ ಒಂದು ಸಲ ಯಾವುದೋ ಒಂದು ವ್ಯಕ್ತಿಯಲ್ಲಿ, ಒಂದು ವಿಷಯದಲ್ಲಿ ಒಂದು ಸಲ ಏನೋ ಸೆಂಟಿಮೆಂಟ್ ಬಂದು ಹೋದರೆ ಅವರೇನು ಹೇಳ್ತಾರೆ, ಕಣ್ಣೀರು ಸೋರುವುದು. ಜನರು ಹೇಳ್ತಾರೆ ಇದು ಭಕ್ತಿ ಅಂದರೆ ಏನು ಅಂದರೆ, ಜನರಿಗೆ ಹೇಳೋಕ್ಕಾಗಲ್ಲವೋ ಅಥವಾ ಹೇಳುವಕ್ಕೆ ಅವರು ಟೈಮ್ ಕೊಡಲ್ಲ. ಏನು ಹೇಳ್ತಾರೆ, ಭಕ್ತಿ ಅಂದರೆ ಹೃದಯ ಕರಗಿ ಹೋಗುತ್ತದೆ. ಕರಗಿ ಹೋಗುವುದಂದರೆ ಏನು? ಕಣ್ಣೀರು ಸೋರುವ. ಹೌದು, ನಮಗೆ ಕಣ್ಣೀರು ಸೋರ್ತದೆ. ಕಣ್ಣೀರು ಸೋರುವುದಕ್ಕೆ ನಮಗೆ ಎಷ್ಟೋ ಸಂದರ್ಭಗಳು ಬರುತ್ತವೆ. ಕಣ್ಣೀರು ಸೋರುವುದೆಲ್ಲ ಭಕ್ತಿ ಎಂದು ಹೇಳಬಹುದಾ? ಜನರು ಸುಮ್ಮನೆ ಸುಮ್ಮನೆ ಅಳುತ್ತಾರೆ ಎಲ್ಲ ವಿಷಯಗಳಿಗೆ, ಅನೇಕ ವಿಷಯಗಳಿಗೆ, ಅಷ್ಟು ಮಾತ್ರದಿಂದ ಅವರೆಲ್ಲರೂ ಭಕ್ತರಾಗಿದ್ದಾರೆ? ಅಂದರೆ ನಾವು ಏನೋ, ಅಥವಾ ಏನು ಹೇಳ್ತಾರೆ, ಭಕ್ತಿಯಲ್ಲಿ ಕುಣಿಯುತ್ತಾರೆ ಯಾರೋ, ಏನೋ ಅವರ ಹೆಸರೇನು, ತುಕಾರಾಮ ಇದ್ದಾನೆ ಅಥವಾ ಯಾರೋ ಚೈತನ್ಯ ಮಹಾಪ್ರಭು ಇದ್ದಾನೆ, ಅವರು ಭಕ್ತಿಯಲ್ಲಿ ಕುಣಿಯುತ್ತಾರೆ, ಅವರು ಭಕ್ತಿಯಲ್ಲೇನೋ ನಾಮಸ್ಮರಣೆ ಮಾಡ್ತಾರೆ ಅಂದರೆ ಇದು ಹೊರಗಿನ ಲಕ್ಷಣಗಳು. ಇಷ್ಟು ಮಾತ್ರ ಭಕ್ತಿ ಎಂದು ಹೇಳೋಕ್ಕಾಗುವುದಿಲ್ಲ. ಹೃದಯದಲ್ಲಿರುವ ಭಾವವನ್ನು ಭಕ್ತಿ ಹೇಳ್ತೀವಿ. ಇದು ಹೊರಗೆ ತೋರುವ ಕೆಲವು ಲಕ್ಷಣಗಳು. ಈ ಲಕ್ಷಣಗಳಿರುವುದರಿಂದ ಭಕ್ತನಾಗಿದ್ದಾನೆ ಎಂದು ಹೇಳೋಕ್ಕಾಗಲ್ಲ. ಭಕ್ತಿ ಇಲ್ಲದಿದ್ದರೂ ಕುಣಿಯುತ್ತಾರೆ ಜನರು, ಅಲ್ಲವೇ? ಕುಣಿಯವರೆಲ್ಲ ಭಕ್ತರೇನಾಗಲ್ಲ ಆಗುತ್ತಾರೆ? ಕುಣಿಯವರೆಲ್ಲ ಭಕ್ತರೇನಾಗಲ್ಲ. ಭಕ್ತಿ ಇಲ್ಲದಿದ್ದರೂ ಕುಣಿಯುತ್ತಾರೆ, ಭಕ್ತಿ ಇಲ್ಲದಿದ್ದರೂ ಹಾಡು ಹಾಡುತ್ತಾರೆ. ಹಾಡು ಹಾಡಿದವರೆಲ್ಲ ಭಕ್ತರೇನಾಗಲ್ಲ ಆಗುತ್ತಾರೆ? ನೋಡಿದ್ದೀವ, ಹಾಡು ಎಷ್ಟೋ ಜನರು ಹಾಡ್ತಾರೆ, ಹಾಡಿದವರೆಲ್ಲ ಭಕ್ತರೇನಾಗಲ್ಲ. ಹಾಗಾದರೆ ಸಿನಿಮಾ ನಟರೆಲ್ಲ ಮಹಾಭಕ್ತರಾಗಿರಬೇಕು ಈವರೆಗೆಲ್ಲ. ಸಿನಿಮಾ ನಟರು ಎಷ್ಟೋ ಹಾಡ್ತಾರೆ, ಒಬ್ಬೊಬ್ಬರು ಸಾವಿರ ಸಾವಿರ ಅಲ್ಲ, ಸಿನಿಮಾ ಭಕ್ತರಿದ್ದಾರೆ ಸಾವಿರ. ಅಷ್ಟೇ ಅಲ್ಲ, ಅವರು ಸಿನಿಮಾದಲ್ಲಿ ನಟನ ಮಾಡಿರುವ ಮಾತ್ರದಿಂದ ಅವರನ್ನು ಮಹನೀಯರೆಂದು, ಅವತಾರ ಪುರುಷರೆಂದು, ಅವರಿಗೆ ಏನೋ ಫೋಟೋಗಳಿಟ್ಕೊಂಡು ಸಮಾಧಿ ಮಾಡಿ, ಅವರನ್ನು ಪೂಜೆ ಮಾಡಿ, ಅವರಿಗೆ ಅನುಯಾಯಿಗಳು ಭಕ್ತರೇ ಆಗಿಬಿಟ್ಟರೆ. ಅವನೇ ಭಕ್ತನಲ್ಲ, ಆದರೆ ಇವರು ಅವರಿಗೆ ಭಕ್ತರಾಗಿಬಿಟ್ಟರೆ. ಎಷ್ಟೋ ಜನರಿದ್ದಾರೆ ಸಿನಿಮಾ ನಟರಿಗೆ ಪ್ರಪಂಚದಲ್ಲಿ. ನಾನು ಯಾವ ಒಬ್ಬ ನಟನನ್ನು ಹೇಳ್ತಾ ಇಲ್ಲ, ಕ್ರಿಕೆಟ್ ಆಟ ಆಡುವವರು ಅಥವಾ ರಾಜಕಾರಣಿಗಳು, ಅವರಿಗೆ ಭಕ್ತರೇ ಆಗಿಬಿಟ್ಟರು. ಅಮ್ಮ ಅವರು ಫೋಟೋ ಮನೆಯಲ್ಲಿ ಇಟ್ಕೊಳ್ತಾರೆ, ಅವರಿಗೆ ಪೂಜಾ ಮಾಡ್ತಾರೆ, ಏನೇನು ಮಾಡಿ, ಅವರು ಮಾತ್ರ ಪರಮಗುಂಡ. ಅವರು ದುಷ್ಟರು, ಜನರನ್ನು ಮೋಸ ಮಾಡಿ ಅನ್ಯಾಯ ಮಾಡಿ, ಏಕೆಂದರೆ ಅವ್ರಿಗದೊಂದು ವ್ಯಾಪಾರ, ಅವ್ರಿಗದೊಂದು ಉದ್ಯೋಗ, ಹಣ ಸಂಪಾದಿಸುವ ಪದ್ಧತಿ. ಆದ್ದರಿಂದ ಅವ್ರಿಗೆ ಆ ಭಕ್ತಿಯೇನಿಲ್ಲದಿದ್ದರೂ ನೀವು ವೇಷ ಹಾಕ್ಕೊಂಡು ಭಕ್ತನ ಹಾಗೆ ಮಾಡಬಹುದು, ಅಷ್ಟು ಮಾತ್ರದಿಂದ ಭಕ್ತರಾಗ್ತಾರೆ. ಅಂದರೆ ಜನರಿಗೆ ಹೊರಗಿನ ಲಕ್ಷಣಗಳನ್ನು ನೋಡಿಕೊಂಡೇ ಇವರಿಗೆ ಅದರ ಮೇಲೆ ಒಂದು ಮೋಹ ಇಟ್ಟುಕೊಂಡರು, ಈಗ ಅದು ಭಕ್ತ ಎಂದು ತಿಳ್ಕೊಂಡ್ಬಿಟ್ಟರು. ಆದ್ದರಿಂದ ಭಕ್ತ ಎಂಬುದು ಒಂದು ನಡತೆ ಅಲ್ಲ. ನಡತೆನೂ ಆಗಬಹುದು, ಆದರೆ ಭಕ್ತಿಯಿಂದ ಬಂದಿರುವ ಕೀರ್ತನ ಆಗಬೇಕು, ಭಕ್ತಿಯಿಂದ ಬಂದಿರುವ ನಾಮಸ್ಮರಣ ಆಗಬೇಕು. ಭಕ್ತಿ ಇಲ್ಲದಿದ್ದರೂ ನಾಮಸ್ಮರಣ ಆಗುತ್ತದೆ, ಆದರೆ ಭಕ್ತಿಯಿಂದ ಬಂದಿರುವ ನಾಮಸ್ಮರಣ ಆಗಬೇಕು, ಭಕ್ತಿಯಿಂದ ಆಗಿರುವ ಕೀರ್ತನ ಆಗಬೇಕು ಅಷ್ಟೇ. ಅದರಿಂದ ಭಕ್ತಿಯ ಮೂಲ ಲಕ್ಷಣ ಹೃದಯ. ಹೃದಯದಲ್ಲಿರುವ ಭಾವನೆ ತನ್ನನ್ನು ತಾನು ಏನೆಂದು ತಿಳ್ಕೊಳ್ತಾನೆ, ಅದು ಮುಖ್ಯ. ತನಗೆ ಈ ಸೃಷ್ಟಿಗೆ ಭಗವಂತ, ಸೃಷ್ಟಿ ಅಂದರೆ ನಾಮರೂಪವಾಗಿ ತೋರುತ್ತಿರುವ ಈ ವಿಶ್ವರೂಪ ಪರಮಾತ್ಮನಿಗೆ ಈ ನಮಗೆ ಏನು ಸಂಬಂಧ, ಈ ಸಂಬಂಧದಲ್ಲಿ ನಾನು ಯಾರು, ಎಂಥವನು, ನನ್ನ ಶಕ್ತಿ ಎಷ್ಟು, ಸಾಮರ್ಥ್ಯವೆಷ್ಟು, ನಾನು ಹೇಗೆ ಜೀವಿಸುತ್ತಾ ಇದ್ದೇನೆ, ಇದರಲ್ಲಿ ಭಕ್ತಿ ಇದೆ. ತನ್ನ ಇರುವನ್ನೇ ಭಗವಂತನ ಇರುವಿಗೆ ಅಧೀನವಾಗಿದೆ. ನನ್ನ ಇರುವೆ ಭಗವಂತನ ಇರುವನಲ್ಲಿ ಒಳಹೊಕ್ಕಿದೆ, ನನಗೆ ಸ್ವತಂತ್ರ ಇರುವೆ ಇಲ್ಲ. ನಾನು ಕುಡಿಯಲಿ, ತಿನ್ನಲಿ, ಮಾತಾಡಲಿ, ನಿಂತಿರಲಿ, ಏನೇ ಮಾಡಲಿ, ನಮ್ಮ ಶರೀರ, ಇಂದ್ರಿಯಗಳು, ಮನಸ್ಸು, ಪ್ರತಿ ಒಂದು ಈಶ್ವರನ ಅನುಗ್ರಹದಿಂದಲೇ ನಡೆಯುತ್ತಾ ಇದೆ. ಹಾಗೆ ಈಶ್ವರನ ಅನುಗ್ರಹವನ್ನು, ಪ್ರೀತಿಯನ್ನು, ದಯೆಯನ್ನು ಕ್ಷಣ ಕ್ಷಣದಲ್ಲಿ ಅನುಭವಕ್ಕೆ ತಗೊಂಡು ಬಂದು, ಆ ಅನುಭವವೇ ಊಟಕ್ಕಿಂತ ಹೆಚ್ಚಿನದು. ಭಗವಂತನ ಅನುಗ್ರಹದ ಅನುಭವ. ನಾನು ಅಷ್ಟು ವಿನಯಶೀಲ, ಎಷ್ಟು ವಿನಯಶೀಲ ಅಂದರೆ ಭಗವಂತನ ಅನುಗ್ರಹದ ಅನುಭವವೇ ನಮ್ಮ ಅನುಭವಕ್ಕೆ ಬರುತ್ತದೆ. ಅಂದರೆ ಏನು, ಇನ್ನೊಬ್ಬರ ಅನುಗ್ರಹ ನಾನು ಸ್ವೀಕಾರ ಮಾಡಿದ್ದರೆ ನಾನು ಏನೆಂದು ತಿಳ್ಕೊಳ್ತೀನಿ, ಅತ್ಯಂತ ಕೃತಜ್ಞರಾಗಿರ್ತೀನಿ, ವಿನಯಶೀಲನಾಗಿರ್ತೀನಿ, ಶರಣಾಗತನಾಗ್ತೀನಿ ಅಥವಾ ಅವರ ಅಧೀನವಾಗಿರ್ತೀನಿ, ಧನ್ಯನೆಂದು ಭಾವಿಸ್ತೀನಿ ನನ್ನನ್ನು ನಾನು. ಈ ಧನ್ಯತಾ ಭಾವನೆ ಅಂದರೆ
ಭಗವಂತ ಅಹೇತುಕ ದಯಾಸಿಂಧು. ಅವರು ಏಕೆ ಕೊಟ್ಟರು ಅಂದರೆ ಇದಕ್ಕೆ ನಾನು ಯೋಗ್ಯನಾಗಿದ್ದೇನೆ, ನಾನು ಏನೋ ಮಾಡಿ ನಾನು ಸಾಧಿಸಿಕೊಂಡೆ ಎಂದಲ್ಲ. ಈ ಅನುಗ್ರಹ, ಈ ಪ್ರಪಂಚ ರೂಪವಾಗಿ ಪ್ರಪಂಚದಲ್ಲಿ ಒಂದು ಜೀವನಾಗಿದ್ದೇನೆ, ನಾನು ಮನುಷ್ಯನಾಗಿದ್ದೇನೆ, ಇದಕ್ಕೋಸ್ಕರ ನಾನು ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗುವುದಕ್ಕೆ ನನ್ನಲ್ಲಿ ಯಾವ ವಿಶೇಷ ಗುಣ ಇಲ್ಲ, ನನ್ನಲ್ಲಿ ಯಾವ ಸಾಮರ್ಥ್ಯವಿಲ್ಲ ಅಂದರೆ ಅರ್ಥ ಇಲ್ಲ ಎಂದಲ್ಲ. ಯಾವುದೋ ಗುಣಗಳು, ಶಕ್ತಿಗಳು, ಸಾಮರ್ಥ್ಯಗಳಿವೆ. ಈ ಗುಣಗಳು, ಶಕ್ತಿಗಳು, ಸಾಮರ್ಥ್ಯಗಳು ಸಾಮಾನ್ಯವಾಗಿ ಜನರೇನು ತಿಳ್ಕೊಳ್ತಾರೆ, ನನ್ನಲ್ಲಿ ಯಾವುದೋ ಒಂದು ಗುಣ ಇದೆ, ಯಾವುದೋ ಶಕ್ತಿ ಇದೆ, ಯಾವುದೋ ಸಾಮರ್ಥ್ಯ ಇದೆ. ಈ ಸಾಮರ್ಥ್ಯವನ್ನು ಬಳಸಿ, ಈ ಗುಣವನ್ನು ಬಳಸಿ ಭಗವಂತನನ್ನು ಮೆಚ್ಚಿಸಿ ಅವರ ಅನುಗ್ರಹವನ್ನು, ಅವರ ಮೆಚ್ಚುಗೆಯನ್ನು ಪಡ್ಕೊಂಡೆ. ಆದ್ದರಿಂದ ಭಗವಂತನ ಮೆಚ್ಚುಗೆ ಪಡ್ಕೊಳ್ಳುವುದಕ್ಕೆ ನನ್ನಲ್ಲಿ ಒಂದು ಯೋಗ್ಯತೆ ಇದೆ, ನನ್ನಲ್ಲಿ ಒಂದು ಸಾಮರ್ಥ್ಯ ಇದೆ. ಅಂದರೆ ನನ್ನಲ್ಲಿ ಈ ಗುಣ, ಈ ಸಾಮರ್ಥ್ಯವಿರುವುದರಿಂದಲೇ ಭಗವಂತ ನನ್ನನ್ನು ಅನುಗ್ರಹಿಸಿದ್ದಾನೆ. ಅಂದರೆ ತನ್ನ ಗುಣವನ್ನು ಸ್ವಲ್ಪ ಆದರೂ ಅಭಿಮಾನ ಮಾಡ್ಕೊಳ್ತಾ ಇದ್ದಾನೆ ಅಲ್ಲ, ನನಗಿಷ್ಟು ಗುಣ ಇದೆ, ಇಷ್ಟು ಶಕ್ತಿ ಇದೆ, ಇಷ್ಟು ಸಾಮರ್ಥ್ಯ ಇದೆ ಅಂತ. ಆದರೆ ನಿಜವಾದ ಭಕ್ತನಿಗೆ ಯಾವ ಗುಣ, ಯಾವ ಶಕ್ತಿ, ಯಾವ ಸಾಮರ್ಥ್ಯದಿಂದ ಭಗವಂತನ ಸೇವೆ ಮಾಡಿದೆ, ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿದೆ ಅನಿಸುತ್ತದೋ, ಆ ಶಕ್ತಿ ಸಾಮರ್ಥ್ಯ ಗುಣಗಳು ಭಗವಂತನು ಕೊಟ್ಟಿದ್ದೆ, ಆ ಶಕ್ತಿಯೂ ನನ್ನದಲ್ಲ, ಆ ಗುಣವೂ ನನ್ನದಲ್ಲ, ಅದು ಭಗವಂತನು ಕೊಟ್ಟು ಆ ಕೆಲಸ ಮಾಡಿಸಿ ನನ್ನಿಂದ ಆ ಕೆಲಸ ಮಾಡುವಂತೆ ಮಾಡಿ ಅದರಿಂದ ಅನುಗ್ರಹ ಮಾಡ್ತಾ ಇದ್ದೆ. ಅಂದರೆ ಅರ್ಥವೇನು, ಕೊನೆಗೆ ನನ್ನ ಸೈಡ್ನಿಂದ, ನನ್ನ ಕಡೆಯಿಂದ, ನನ್ನ ದೆಸೆಯಿಂದ ಏನೂ ಇಲ್ಲ, ಎಲ್ಲ ಅವರಿಂದಲೇ ಆಗುತ್ತದೆ. ಅದರಲ್ಲಿಯೂ ಅವರ ದಯೆಯೇ ಇದೆ, ನನಗೆ ಯಾವುದೂ ಇಲ್ಲ ಎಂದು. ಈ ವಿಷಯವನ್ನು ವಾಸ್ತವವಾಗಿ ತಿಳ್ಕೊಂಡವನು ಎಷ್ಟು ತನ್ನನ್ನು ತಾನು ಸಮರ್ಪಿಸಿಕೊಳ್ತಾನೆ ಅಂದರೆ ಸಮರ್ಪಣ ಭಾವ ಇದರಲ್ಲಿ ಬಂದುಬಿಡ್ತದೆ ನೋಡಿ. ಈ ವಿನಯಶೀಲ, ಆ ಭಗವಂತನ ಅನುಗ್ರಹ ಎರಡು ಬಗೆ ಇರುತ್ತದೆ ನೋಡಿ. ನನ್ನದಿಲ್ಲ, ನನ್ನ ಶಕ್ತಿ ಸಾಮರ್ಥ್ಯವಿಲ್ಲ, ಇನ್ನೊಬ್ಬರು ನನಗೆ ಕೊಟ್ಟರು ಅಂದರೆ ತಗೊಳ್ಳುವುದಕ್ಕೆ ನಾಚಿಕೆ ಅನಿಸುತ್ತದೆ ಕೆಲವರಿಗೆ ಅಲ್ಲವಾ. ನನ್ನ ಸಾಮರ್ಥ್ಯ ಏನಿಲ್ಲ, ನಾನು ಯಾವುದೋ ತಗೊಳ್ಳಬೇಕಂದರೆ ಇನ್ನೊಬ್ಬರು ಕೊಟ್ಟರೆ ನನಗೇನು ಭಿಕ್ಷೆ ಕೊಡ್ತಾ ಇದ್ದಾರೆ, ಭಿಕ್ಷನೇ ಹೇಳ್ತಾರೆ ನೀವೇನೋ ತರ್ಕೊಂಡ್ರೆ. ಹಾಂ, ಅವರಂದರೆ ಇನ್ನೊಬ್ಬರಿಂದ ಸುಮ್ಮನೆ ತಗೊಳ್ಳುವುದಂದರೆ ನನಗೇನು ಸಾಮರ್ಥ್ಯವಿಲ್ಲ, ಯೋಗ್ಯವಿಲ್ಲ ಎಂದು ಭಿಕ್ಷಕ್ಕನಾಗ ಹಾಗೆ ಭಗವಂತನು ಕೊಡ್ತಾನೆ ನಾನು ತಗೊಳ್ಳಬೇಕಾ. ಇದರಲ್ಲಿ ನನಗೆ ನಾಚಿಕೆ ಆಗ್ತದೆ ಹೊರತು ಭಕ್ತಿಯನ್ನು ಬರಲ್ಲ. ಜನರು ಹೇಳ್ತಾರೆ ಎಲ್ಲರಿಗೂ ಭಾಗವತ ಹೇಳಿಬಿಡಿ, ಎಲ್ಲರನ್ನು ಭಕ್ತರು ಮಾಡಿಬಿಡಿ, ಎಲ್ಲರೂ ಭಗವಂತನೇ ಕೊಟ್ಟನಪ್ಪ ಅಂದರೆ ಭಗವಂತ ಕೊಟ್ಟ ಎಂದು ಏಕೆ ಒಪ್ಕೊಳ್ತಾ ಇಲ್ಲ. ನಾನು ಕಷ್ಟಪಟ್ಟು ಸಂಪಾದಿಸಿಕೊಂಡೆ, ಆಯಿತು ಭಗವಂತನೂ ಸ್ವಲ್ಪ ಸಹಕಾರ ಮಾಡಿರಬಹುದು, ಆದರೆ ನನ್ನಲ್ಲಿರುವ ಸದ್ಗುಣ ನೋಡಿ ಭಗವಂತ ಕೊಟ್ಟ. ಕೆಲವರು ಭಗವಂತನನ್ನು ನಂಬಿದ್ದರೆ ನಮ್ಮಲ್ಲಿ ಏನೋ ಸದ್ಗುಣ ಇದೆ, ಸಾಮರ್ಥ್ಯ ಇದೆ, ನಾನು ಕೆಲಸ ಮಾಡಿ ಭಗವಂತ ಫಲ ಕೊಟ್ಟ, ನಾನು ಮಾಡಿದ್ದೀನಲ್ಲ. ಅಲ್ಲ, ನನ್ನದು ಏನಿಲ್ಲ ಎಲ್ಲ ಭಗವಂತ ಅಂದರೆ ನಾನು ಸುಮ್ಮನೆ ಭಿಕ್ಷುಕನಾಗಿರಬೇಕಾ, ಎಲ್ಲ ಭಗವಂತನೇ ಕೊಡ್ತಾನೆ, ಎಲ್ಲ ಭಗವಂತಂದೆ, ನನ್ನದು ಏನಿಲ್ಲ ಅಂದರೆ ಇದರಲ್ಲಿ ತನಗೆ ನಾಚಿಕೆ ಆಗುವಂಥದ್ದೆಂದು ತಿಳ್ಕೊಳ್ತಾರೆ. ನಮ್ಮಲ್ಲಿ ಗರ್ವಿಸತಕ್ಕದ್ದು, ಆನಂದ ಪಟ್ಕೊಳ್ಳತಕ್ಕದ್ದೇನಿಲ್ಲ, ನಾನು ಗುಲಾಮನಾಗಿಬಿಟ್ಟೆ, ನನಗೆ ಯಾವ ಸಾಮರ್ಥ್ಯ ಇಲ್ಲ, ಯಾವ ಯೋಗ್ಯತೆ ಇಲ್ಲ, ಈಗ ಅವರು ಕೊಟ್ಟಿದ್ದು ತಾನು ತಗೊಳ್ತಾ ಇದ್ದೀನಿ. ಇದೇ ತೊಗೊಂಡು 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 ಕೆಲವರು ಏನು ಹೇಳ್ತಾರೆ, ಆ ತೊಗೊಂಡರೂ ಏನಿದೆ, ನನ್ನ ಹಕ್ಕು ತೊಗೊಳ್ತೀನಿ ಅಂತ ಹೇಳ್ಬಿಡ್ತಾರೆ. ಕೆಲವರು ಅಲ್ಲಪ್ಪ ಕೃತಜ್ಞರಾಗಿರು ಅಂದರೆ, ಕೃತಜ್ಞತೆ ಹೇಳುವಕ್ಕೆ ಹೋದರೆ ಅವರಿಗೆ ಆತ್ಮಾಭಿಮಾನ ಕಳ್ಕೊಂಡು ಬಿಟ್ಟು ಅವರಿನ್ನು ಗುಲಾಮಿಯಾಗಿದ್ದನಂತೆ, ಗತಿಯಿಲ್ಲದ ದುರ್ಗತಿ ಪಾಲಾಗಿದ್ದನಂತೆ ಅನಿಸುತ್ತದಲ್ಲವ ಕೆಲವರಿಗೆ. ಈಗ ಪೂರ್ತಿ ಶರಣಾಗತಿ, ನನ್ನದು ಏನಿಲ್ಲ ಎಲ್ಲ ಭಗವಂತ ಕೊಟ್ಟ ಭಗವಂತ ಕೊಟ್ಟ ಅಂದರೆ ನೀವು ಎಲ್ಲ ಭಗವಂತ ಭಗವಂತ ಭಗವಂತನೇ ಪ್ರಶಂಸೆ ಮಾಡಿಬಿಟ್ಟು ಮನುಷ್ಯನ ಬೆಲೆ ಇಲ್ಲದಂತೆ ಮಾಡಿಬಿಟ್ಟಿದ್ದೀರಿ, ಮನುಷ್ಯನಿಗೆ ಸುಮ್ಮನೆ ಗುಲಾಮಿ ಮಾಡಿಬಿಟ್ಟಿದ್ದೀರಿ. ಅದರಿಂದ ಇದು ನಮಗೆ ಇಷ್ಟವಿಲ್ಲ, ನಮಗೆ ಬೇಡ ಹೇಳ್ತಾರೆ. ಜನರು ಹೇಳ್ತಾರೆ ನೀವು ಭಕ್ತಿ ಏಕೆ ಹೇಳಬಾರ್ದು, ಎಲ್ಲರಿಗೂ ಹೇಳಿ, ಎಲ್ಲರಿಗೂ ಯೋಗ್ಯತೆ ಇಲ್ಲಪ್ಪ, ಎಲ್ಲ ಭಗವಂತನೇ ಎಂದು ಹೇಳಿದ್ರೆ ನಾಚಿಕೆ ಪಟ್ಕೊಳ್ತಾರೆ, ಗುಲಾಮಿ ಆಗಿಬಿಡ್ತಾರೆ. ಅವರ ಆ ಹಂತದಲ್ಲಿರುವವರಿಗೆ ಭಗವಂತನಿಗೆ ಭಕ್ತಿ ಯೋಗ್ಯತೆ ಅಲ್ಲ, ಅವರಿಗೆ ಯೋಗ್ಯತೆಯೇ ಇಲ್ಲ. ಹೇಳಿದ್ದರೆ ಅರ್ಥವಾಗಲ್ಲ, ಅದು ಉಲ್ಟ ಅನಿಸುತ್ತದೆ, ಅದು ಕೆಟ್ಟದನಿಸುತ್ತದೆ. ಅವರು ಬೇರೆ ಹಂತದಲ್ಲಿದ್ದಾರೆ, ಬೇರೆ ದೃಷ್ಟಿಯಲ್ಲಿದ್ದಾರೆ. ಅವ್ರಿಗೆ ಏನು ಮಾಡಬೇಕಂದರೆ ಧರ್ಮ ಹೇಳು, ಮಾಡು ಅಂದರೆ ಜನರಿಗೆ ನಾನು ಕಷ್ಟಪಟ್ಟು ಸಾಧಿಸಿಕೊಳ್ಳಬೇಕು, ನನಗೂ ಇದೆ, ಇದು ನನ್ನದು, ಇನ್ನೊಬ್ಬರು ಕೊಟ್ಟರೆ ಸುಮ್ಮನೆ ತಗೊಳ್ಬೇಕಾ, ಇನ್ನೊಬ್ಬರು ನಾವೇಗ ತಗೊಳ್ಬೇಕು. ಕೆಲವರು ತಗೊಂಡ ನಂತರನು ಅವರು ಕೊಟ್ಟರು ಒಂದು ಹೇಳುವುದಕ್ಕೆ ನಾಚಿಕೆ, ನಾನೇ ಸಂಪಾದಿಸಿಕೊಂಡೆ ಅಂತ ಹೇಳಿದ್ರು, ಅವ್ರು ಕೊಟ್ಟಿದ್ದಕ್ಕೆ ಹೇಳಲ್ಲ, ಇನ್ನೊಬ್ಬರ ಎದುರಾಗಿ ಹೇಳಲ್ಲ, ಇನ್ನೊಬ್ಬರು ಅವರೇ ಹೇಳಿಬಿಟ್ಟರೆ ನಾನು ಕೊಟ್ಟೆ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀರೇನು, ಎಲ್ಲರ ಎದುರಾಗಿ ನಾನು ಕೊಟ್ಟೆ ನಾನು ಕೊಟ್ಟೆ ನಾನು ಕೊಟ್ಟೆ ಏನದು, ನಾನು ಇನ್ಸಲ್ಟ್ ಮಾಡ್ತಾ ಇದ್ದೀರಿ, ಎಲ್ಲರ ಎದುರಾಗಿ ಬೇಕಾದರೆ ತಗೋ ವಾಪಸ್, ಇನ್ನೊಂದು ಸಲ ಬೇಡ ನಮಗೆ ಹೇಳ್ತಾರ, ಏಕೆ ನಾನು ಕೊಟ್ಟೆ ನಾನು ಕೊಟ್ಟೆ ಮತ್ತೆ ಮತ್ತೆ ಏನದು,
ನನಗೆ ಇನ್ಸಲ್ಟ್ ಆಗ್ತದೆ, ಯಾಕೆ ನನಗೆ ಪೌರುಷ ಅಭಿಮಾನ ಇರಬೇಕು. ಅವರಿಗೆ ಅಭಿಮಾನವೇ ಪುರುಷಾರ್ಥ, ಅದು ದೊಡ್ಡದು. ನಾನು ಏನು ಹೇಳ್ತಾರೆ, ತಲೆ ಹೀಗೆ ಬಗ್ಗಿಸಿಕೊಂಡು ಜೀವಿಸಬಾರದಂತೆ, ತಲೆ ಎತ್ತುಕೊಂಡು ಗರ್ವದಿಂದ ಜೀವಿಸಬೇಕಂತೆ. ಅಂಥವ್ರಿಗೆ ವೇದಾಂತ ಹೇಳಿದ್ದರೆ ಬಾ ನಾಚಿಕೆ ಗೀಡೆಲ್ಲ ವೇದಾಂತ ಅಂತ, ಈ ಭಕ್ತಿ ಅಂತ ಏನದಪ್ಪ, ಮನುಷ್ಯರನ್ನು ಹಾಳು ಮಾಡ್ತಾ ಇದ್ದೆ, ಯಾರಿಗೆ ಒಂದು ಆತ್ಮಾಭಿಮಾನ ಇಲ್ಲದಂತೆ ತಯಾರು ಮಾಡ್ತಾ ಇದ್ದೆ. ಎಲ್ಲ ಇನ್ನೊಬ್ಬರು ಕೊಟ್ಟ ಇನ್ನೊಬ್ಬರು ಕೊಟ್ಟ, ಯಾರ ಭಗವಂತ ಕೊಟ್ಟಿದ್ದು, ಇಷ್ಟೆಲ್ಲ ನಾವೇ ಮಾಡ್ತಾ ಇದ್ದೆ. ಸುಮ್ಮನೆ ಅವರಿಗೆ ಕ್ರೆಡಿಟ್ ಕೊಡೋದು, ಅವನು ಕೊಟ್ಟ ಎಂದು ಮಾಡುವುದಿಲ್ಲ, ನಾನು ಅವರು ಕೊಟ್ಟನಿಂದ ಏನರ್ಥ. ಹೀಗೆ ಅವರು ಲೌಕಿಕರು ಒಂದು ಹಂತದಲ್ಲಿರುತ್ತಾರೆ, ಅವರಿಗೆ ಭಗವಂತ ಅಂದರೆ ಭಕ್ತಿ ಅನಿಸಲ್ಲ. ಇದೆಲ್ಲ ಪ್ರವಚನ ಕೇಳ್ತಾರೆ, ಎಲ್ಲ ಕೇಳಿ 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 ಸಾಕಾಯ್ತಪ್ಪ, ಸುಮ್ಮನೆ ಏನೇನೋ ಅವರೇನು ಯಾರೋ ಪ್ರಶಂಸೆ ಮಾಡ್ತಾ ಇದ್ದಾರೆ. ಅವರೇನು ಹೇಳ್ತಾರೋ ಗೊತ್ತಾ, ಇವರಿಗೆ ಜೀವನದಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ, ಯಾರೋ ಕೊಟ್ಟಿರಬಹುದು, ಅವರು ವ್ಯಕ್ತಿಗತ ಹೇಳ್ಕೊಡ್ತಾ ಇದ್ದಾರೆ ಏನೋ ಅಂತ ಅಷ್ಟೇ ಹೊರತು, ಇದು ಎಲ್ಲರಿಗಾಗಲ್ಲ. ನಾವು ನಮಗೇನು ಚೆನ್ನಾಗಿದೆ, ನಮಗೇನು ದುಃಖವೇನಿಲ್ಲ, ನಾವು ಚೆನ್ನಾಗಿದ್ದೇವೆ, ನಾವು ಕಷ್ಟಪಡ್ತಾ ಇದ್ದೀವಿ, ನಾವು ಸಂಪಾದಿಸ್ಕೊಳ್ತಾ ಇದ್ದೀವಿ, ನಾವು ಆತ್ಮಾಭಿಮಾನದಿಂದ ಜೀವಿಸ್ತಾ ಇದ್ದೀವಿ. ನಿಮಗೆ ದುರ್ಗತಿ ಇದೆ, ಯಾರೂ ಇಲ್ಲ, ಏನಿಲ್ಲ, ಅದಕ್ಕೋಗಿ ನೀವೇಸ್ಕರ ಇನ್ನೊಬ್ಬರಿಗೇನು ಅವರನ್ನೇ ಪ್ರಶಂಸೆ ಮಾಡ್ತಾ ಇದ್ದೀವಿ. ಯಾರೋ ನಿಮಗೆ ಭಗವಂತನೆಂಬ ಒಬ್ಬ ವ್ಯಕ್ತಿ ನಿಮಗೇನು ಕೊಟ್ಟಿರಬಹುದು, ಉಪಕಾರ ಮಾಡಿರಬಹುದು, ನೀವು ಹೇಳ್ಕೊಂಡು ಕೃತಜ್ಞತೆ ಇಟ್ಕೊ ಹೇಳ್ಕೊಂಡು, ನಿಮ್ಮ ಕೃತಜ್ಞ ನಮಗೆ ಅಂಟಿಸುವುದೇಕೆ, ನಾವು ಚೆನ್ನಾಗೇ ಇದ್ದೀವಿ, ಇಂಥವ್ರಿಗೆ ಏನು ಹೇಳೋಕ್ಕಾಗ್ತದೆ. ಆದ್ದರಿಂದ ಭಕ್ತಿ ಎಂಬುದು ಅದು ಒಂದು ಹಂತ, ಅಂದು ಒಂದು ನಿಗೂಢ ಹಂತಕ್ಕೆ ಬಂದವರಿಗೆ ಅರ್ಥವಾಗ್ತದೆ. ಮಿಕ್ಕ ಜನರಿಗೆ, ಅಧರ್ಮಾತ್ಮರಿಗೆ ಅಭಿಮಾನ ಹೆಚ್ಚಿರುವವರಿಗೆ ನೇರಾಗಿ ಭಕ್ತಿ ಹೇಳಬೇಡ, ಅವರು ನಾಚಿಕೆ ಇಲ್ಲದ ದುಷ್ಟನಾಗಿ ಬಿಡ್ತಾನೆ. ಅಲ್ಲವೇ, ಎಲ್ಲ ಭಗವಂತನೇ ಮಾಡ್ತಾನಂದರೆ ಮಾಡಲಿ, ಇನ್ನೊಂದೇನು ಹೇಳ್ತಾನೆ, ಎಲ್ಲ ಭಗವಂತನೇ ಮಾಡ್ತಾನಂದರೆ ಹಾಗೆನಾ, ಬರ್ ನನಗೆ ಹಣ ಅಂದರೆ ಕೊಡ್ತಾನೆ ಭಗವಂತ, ಕೊಡಲಿ ನನಗೆ, ಬರೇಕೆ ಕೊಡ್ತಾ ಇಲ್ಲ. ಅಲ್ಲ ಭಗವಂತ ನಿಮ್ಗೆ ಯಾವುದು ಬೇಕಂದರೆ ಕೊಡ್ತಾರೆ, ನಿಮಗೆ ಹಣ ಬೇಕು, ತುಂಬ ಹಣ ಬೇಕು ನಮಗೆ, ಕೊಡ್ತಾರೆ, ನೀವು ಏನು ಮಾಡಬೇಡ, ಸುಮ್ಮನೆ ಕೇಳ್ಕೋ ಸಾಕು, ಅವನೇ ಕೊಡ್ತಾನೆ, ನಾ ಭಗವಂತ ನನಗೆ ಇಷ್ಟು ಹಣ ಕೊಡುವೆ, ಕೊಟ್ಟೇ ಇಲ್ಲ, ನೀವು ಸುಮ್ಮನೆ ಸುಳ್ಳು ಹೇಳಿದ್ದೀರಿ ಅಲ್ಲ, ಏನು ಹೇಳ್ತಾರೆ ಬರೀ. ಅದರಿಂದ ಅವ್ರಿಗೆ ಭಕ್ತಿ ಅಂದರೆ, ಅಂಥವ್ರಿಗೆ ಭಕ್ತಿ ಹೇಳಬೇಡಿ, ನೀವು ಫೂಲಾಗಿ ಬಿಡ್ತೀರಿ ಅವ್ರ ಎದುರಾಗಿ. ನನಗೆ ಜನರು ಹೇಳ್ತಾರೆ, ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಎಲ್ಲರಿಗೇಕೆ ಹೇಳಬಾರದು, ಯಾರೋ ನಾಲ್ಕಾರು ಜನರಿಗೆ ಕಾರ್ಯಾಲಯದಲ್ಲಿ ಇಷ್ಟೇ ನಾಲ್ಕೇ ಜನರು, ನಾಲ್ಕು ಜನರಿಗೆ ಹೇಳಿದರೆ ಏನು ಪ್ರಯೋಜನ, ಎಲ್ಲರಿಗೂ ಹೇಳಿಬಿಡಿ, ಎಲ್ಲರೂ ಸಜ್ಜನರಾಗ್ತಾರೆ. ಎಲ್ಲರಿಗೂ ಉಪಯೋಗವಿಲ್ಲ ಅಂದರೆ ಎಲ್ಲರಿಗೂ ಉಪಯೋಗವಿಲ್ಲದೆ ಭಾಗವತ ಯಾಕೆ, ಎಲ್ಲರಿಗೂ ಉಪಯೋಗವಾಗುವಂಥದ್ದು ಹೇಳಿ, ಎಲ್ಲರಿಗೆ ಹೆಚ್ಚು ಉಪಯೋಗ, ಎಲ್ಲರಿಗೆ ಹೆಚ್ಚಿನ ಜನರಿಗೆ ಉಪಯೋಗವಾಗುವಂತ ಹೇಳಿ. ನಾಲ್ಕು ಜನರಿಗೆ ಉಪಯೋಗವಾಗುವಂಥದ್ದು ವೇದವ್ಯಾಸರು ದೊಡ್ಡವರಂತೆ, ಏಕೆಂದರೆ ನಾಲ್ಕು ಜನರು ಕೇಳುವ ಪುಸ್ತಕನೇ ಬರೆದಿದ್ದೆನಾ, ಎಲ್ಲರಿಗೂ ಉಪಯೋಗವಾಗುವ ಪುಸ್ತಕ ಬರೆಯಬಹುದಿತ್ತು, ಆವಾಗ ವೇದವ್ಯಾಸರು ದೊಡ್ಡವರಾಗ್ತಾರೆ. ನಮ್ಮ ಕಾರ್ಲ್ ಮಾರ್ಕ್ಸ್ ನೋಡಿ, ನಮ್ಮ ಕಮ್ಯುನಿಸ್ಟ್ ಪುಸ್ತಕ ಬರೆದಿರುವ ನೋಡಿ, ಎಲ್ಲರಿಗೂ ಉಪಯೋಗವಾಗುವಂಥದ್ದು ಹೇಳಿದಲ್ಲ. ನೀವು ವೇದವ್ಯಾಸ ಪುಸ್ತಕ ಯಾರು ನಾಲ್ಕಾರು ಜನರು ಬಿಟ್ಟು ಯಾರು ಕೇಳಲ್ಲ, ಕೇಳಿದರೂ ಪ್ರಯೋಜನವಿಲ್ಲ, ಹಾಳಾಗಿ ಬಿಡ್ತಾರೆ ಜನರು, ಅನಿಸುತ್ತದೆ. ಆದ್ದರಿಂದ ಅಭಿಮಾನಿಗೆ ಅಭಿಮಾನವು ಯಾವಾಗ ದುಃಖ ಎನಿಸುತ್ತದೋ, ಅಭಿಮಾನವೇ ಭಾರ ಎನಿಸುತ್ತದೋ, ಅವನಿಗೆ ಅಭಿಮಾನ ಬಿಡಿಸಿದ್ದರೆ ಅದು ಮನಸ್ಸಿಗೆ ಆನಂದವಾಗ್ತದೆ, ಪ್ರಸನ್ನತೆ ಬರುತ್ತದೆ, ಉತ್ಸಾಹ ಆನಂದ ಬರುತ್ತದೆ, ಅವರಿಗೆ ಭಕ್ತಿ ಹೇಳಬಹುದು. ಯಾರಿಗೆ ಅಭಿಮಾನವೇ ದೊಡ್ಡದನಿಸುತ್ತದೋ ಅವರಿಗೆ ಅಭಿಮಾನ ಬಿಡು ಅಂದರೆ ನಾನೇಕೆ ಬಿಡ್ತೀನಿ ಎಂದು ಹೇಳ್ತಾರೆ. ಏನಪ್ಪ ನಮ್ಮನ್ನು ಇದು ಹೇಳ್ತಾ ಇದ್ದೀರಿ, ನಾನು ಪೌರುಷ ಇರಬೇಕು ಅದೇ ದೊಡ್ಡತನ, ಪೌರುಷವಿಲ್ಲದೆ ಏನಿಲ್ಲದೆ ನಾಚಿಕೆ ಇಲ್ಲದೆ ನಾವು ನಾಯಿ ಆಗಿರಬೇಕಾ, ನಾಯಿಯನ್ನು ಬೈದರೂ ನಾಚಿಕೆ ಇಲ್ಲದೆ ಹೋಗಿಬಿಡ್ತದೆ ಅಲ್ಲ, ನಾವು ಆಗಿರಬೇಕಾ, ಮನುಷ್ಯನಿಗೆ ನಾಯಿಗೆ ಬೆಲೆ ಇಲ್ಲವ, ನಮ್ಮನ್ನು ನಾಯಿ ಮಾಡಿಬಿಡ್ತಾ ಇದ್ದೀರಿ, ನಾವು ಮನುಷ್ಯ ನಾವು ನಾಯಿ ಅಲ್ಲ, ಹೀಗೆ ಮಾತಾಡ್ತಾರೆ, ಏನು ಹೇಳಬೇಕಪ್ಪ. ಅದಕ್ಕಾಗಿ ಅಂಥವರಿಗೆ ಆಯ್ತಪ್ಪ ನೀವು ಅಭಿಮಾನ ಇದೆ, ಒಂದೇ ಒಂದು ಹೇಳುವುದು ಧರ್ಮಸಮ್ಮತವಾಗಿ ಬದುಕು ಅಷ್ಟೇ. ಅವರಿಗೆ ಧರ್ಮವೇ ಹೇಳುವುದೇ ಹೊರತಿಗೆ ಭಕ್ತಿ ಹೇಳೋಕ್ಕಾಗಲ್ಲ, ಹೇಳಿದ್ದರೆ ಅವ್ರಿಗೆ ಅರ್ಥವೇ ಆಗಲ್ಲ, ಹೇಳಿದ್ದೆಲ್ಲ ಉಲ್ಟಾ ಅರ್ಥವಾಗುತ್ತೆ. ಅಲ್ಲ ಭಕ್ತಿಯೆಲ್ಲ ಕೆಟ್ಟದು, ನಾಸ್ತಿಕರಿಗೆ ಹೇಳಿ ಭಗವಂತನನ್ನು ನಂಬಿಕೊಂಡರೆ ಅವರು ದುರ್ಬಲವಾಗುತ್ತಾರೆ. ನೀವು ನಾಸ್ತಿಕರೆಲ್ಲರೂ ಒಂದೇ ಯುಕ್ತಿ ಕೇಳಿದ್ದೀರಾ, ಎರಡೇ ಮಾತುಗಳು, ಭಗವಂತ ಇದ್ದಾನೆ ಎನ್ನುವುದಕ್ಕೆ ಪ್ರೂಫ್ ಏನು, ಸುಮ್ಮನೆ ಕುರುಡು ವಿಶ್ವಾಸ ಒಂದು, ಇದೆಲ್ಲರೂ ಹೇಳ್ತಾರೆ. ಎರಡನೆಯದೇನೆಂದರೆ ಭಗವಂತ ಎಂದು ಇನ್ನೊಬ್ಬರನ್ನು ನಂಬಿಕೊಂಡರೆ ಮನುಷ್ಯ ದುರ್ಬಲವಾಗಿರುತ್ತಾನೆ, ನಾನೇ ಮಾಡ್ತೀನಿ ಎಂದು ಇಟ್ಕೊಂಡರೆ ನೀವೆಲ್ಲ ಪ್ರಯತ್ನ ಮಾಡ್ತೀರಿ. ಅವರು ಹೇಳ್ತಾರೆ ಏನೆಂದರೆ, ನೀವು ಇನ್ನೊಬ್ಬರನ್ನು ನಂಬಿಕೊಂಡರೆ ಮನುಷ್ಯ ಏನೂ ಕೆಲಸ ಮಾಡಲ್ಲ, ಸುಮ್ಮನೆ ಕೂತಿರ್ತಾನೆ. ಯಾವುದೋ ಕಷ್ಟ ಬಂದಿದೆ ಅಂದರೆ ನೀವೇ ಎದ್ದು ನೀವೇ ಕಷ್ಟಪಟ್ಟು ನೀವೇ ಮಾಡಿಕೊಂಡ್ರೆ ಎಷ್ಟು ಕೆಲಸ ಆಗುತ್ತದೆ ನೋಡಿ. ತನ್ನ ಸ್ವಪ್ರಯತ್ನವನ್ನು ನಂಬಿಕೊಳ್ಳಬೇಕು ಅಂದರೆ ಸ್ವಾಭಿಮಾನ, ಸ್ವಾಭಿಮಾನವನ್ನು ನಂಬಿಕೊಂಡು ಸ್ವಪ್ರಯತ್ನವನ್ನು ನಂಬಿಕೊಂಡರೆ ಎಲ್ಲ ಆಗುತ್ತೆ. ಎಲ್ಲ ಭಗವಂತ ಮಾಡ್ತಾನೆ ಅಂದರೆ ಯಾವ ಕೆಲಸ ನಡೆಯಲ್ಲ, ನಡೆಯುತ್ತದೆ. ಆದ್ದರಿಂದ ಸ್ವಪ್ರಯತ್ನವನ್ನು ನಂಬಿಕೊಂಡು ನಾಸ್ತಿಕನಾಗಿರುವವನೇ ಹೆಚ್ಚು ಕೆಲಸ ಮಾಡ್ತಾನೆ, ಹೆಚ್ಚು ಸಾಧಿಸ್ತಾನೆ,
ನೀವು ಭಕ್ತಿ ಭಕ್ತಿ ಎಲ್ಲ ಭಗವಂತ ಅಂದರೆ ಎಲ್ಲ ಭಗವಂತ ಮಾಡ್ತಾನೆ ಅನ್ನೋರು ಯಾವನೇ ಮಕ್ಕಳನ್ನು ಹಾಳು ಮಾಡ್ತಾರೆ. ಏನೋ ನಾನು ಒಬ್ಬರು ಮನೆಗೆ ಹೋಗ್ತಿದ್ದೆ ಭಿಕ್ಷಾಗೆ, ಅವ್ರಿಗೆ ಒಂದು ಕಾಲೇಜ್ ಹುಡುಗಿ ಇದ್ದಾಳೆ, ಅವ್ರಿಗೆ ಒಂದು ತನ್ನ ಫ್ರೆಂಡ್ ಹೇಳಿದರಂತೆ ಏನಂದರೆ, ನೋಡು ನೀವು ಭಗವಂತನ ನಂಬದೆ ನೀವೇ ನಂಬಿಕೊಂಡರೆ ನೀವು ಚೆನ್ನಾಗಿ ಓದ್ತೀರಿ, ಪರೀಕ್ಷೆ ಪಾಸ್ ಆಗ್ತೀರಿ. ನೀವು ಭಗವಂತ ಭಗವಂತ ಎಂದು ಪರೀಕ್ಷೆಗೆ ಮುಂದಿನ ದಿವಸ, ಪರೀಕ್ಷೆ ದಿವಸ, ಮತ್ತು ನಂತರ ದಿವಸ, ಪ್ರತಿ ದಿವಸ ಹೋಗಿ ಮಂದಿರಕ್ಕೆ ಹೋಗಿ ನಮಸ್ಕಾರ ಮಾಡಿ ನಿಮ್ಗೆ ಮಾರ್ಕ್ ಹೆಚ್ಚು ಬರುತ್ತದೆ. ಪರೀಕ್ಷೆ ಬರೆಯುವುದು ನೀನೇ ಹೊರತು ಭಗವಂತ ಸುಮ್ಮನೆ ನೀವು ಬರೆಯದಿದ್ದರೂ ಮಾರ್ಕ್ ತಂದು ಕೊಡ್ತಾನೆ. ನೀವೇನು ಓದಬೇಡ, ಸುಮ್ಮನೆ ನಮಸ್ಕಾರ ಮಾಡು, ಮಾರ್ಕ್ಸ್ ಬರ್ತವೆ, ಅಂಕಗಳು ಬರುತ್ತವೆ. ನೀವು ಓದಬೇಕು, ನೀವು ಕಷ್ಟಪಡಬೇಕು, ನೀವು ಓದಬೇಕು, ನೀವು ಬರೆಯಬೇಕು, ಆವಾಗಲೂ ನಿಮಗೆ ಮಾರ್ಕ್ಗಳು ಬರ್ತವೆ. ಅದರಿಂದ ಭಗವಂತನ ನಂಬಬೇಡ, ನೀವೇ ಕಷ್ಟಪಡ್ಕೊ, ನೀವು ಚೆನ್ನಾಗಿ ಪಾಸ್ ಆಗ್ತೀವಿ. ಅವಳು ಗರ್ಲ್ ಕನ್ಫ್ಯೂಸ್ ಆಗಿಬಿಟ್ಟು, ಕಾಲೇಜ್ ಹುಡುಗಿ, ಚಿಕ್ಕ ಮಗು ಅಲ್ಲ. ಅವ್ರ ಮನೆಗೆ ಮತ್ತೆ ಭಿಕ್ಷಕ್ಕೆ ಹೋದಾಗ, ಸ್ವಾಮೀಜಿ ಇವರು ಯಾರೋ ಫ್ರೆಂಡ್ ಹೀಗೆ ಹೇಳಿದ್ದಾರಂತೆ, ಸ್ವಲ್ಪ ಹೇಳಿ ಇವರಿಗೆ. ನಾನು ಪ್ರಶ್ನೆ ಮಾಡಿ ನೋಡಿದೆ, ಏನೇನು ಈಗ ಹೀಗೆ ಮಾಡಿಬಿಟ್ಟು. ನಾನು ಮೊದಲು ಅಲ್ಲಿ ಒಂದು ಲಲಿತಾ ಮಂದಿರ ಇತ್ತು ಪಕ್ಕಕ್ಕೆ, ಅದೇ ಕಾಲನಿಯ ಮೊದಲು ಲಲಿತಾ ಮಂದಿರಕ್ಕೆ ಹೋಗ್ತಿದ್ದೆ. ಅವ್ರೇನು ಹೇಳ್ತಾರೆ, ನೀವು ಭಗವಂತ ಭಗವಂತ ಹೇಳ್ತಾರೆ, ಈ ಮಂದಿರ ನಾವೇ ಕಟ್ಟಿದ್ದಲ್ಲವೇ, ಮನುಷ್ಯರು ಮನುಷ್ಯರು ಕುಳಿತುಕೊಂಡು ಅಲ್ಲಿ ಒಂದು ವಿಗ್ರಹ ಇಟ್ಟಿದ್ದೀವಿ, ನಾವು ಭಗವಂತ ನಾವು ಕಟ್ಟಿದ್ದೇವೆ, ನಾವು ಕಟ್ಟಿದ್ದೀನಿ, ನಿಮಗೆ ಶಕ್ತಿ ಕೊಡ್ತದೆ. ಅದು ಕಲ್ಲು ಹೇಗೆ ಕೊಡ್ತದೆ, ನೀವೇ ನಂಬಿಕೊ, ನಿಮ್ಮನ್ನು ನೋಡಿ ಎಷ್ಟು ಶಕ್ತಿ ಬರುತ್ತದೆ. ಅಯ್ಯೋ, ನಾನಲ್ಲಿ ಹೋದರೆ ನನಗೆ ಭಕ್ತಿ ಬರುತ್ತಿತ್ತು, ನಮಸ್ಕಾರ ಮಾಡುತ್ತಿದ್ದೆ, ಈಗ ನೋಡಿದ್ರೆ ನನಗೆ ಕಲ್ಲೇ ನೆನಪಾಗ್ತಾ ಇದೆ. ಆ ಹುಡುಗಿ ಹೇಳ್ತಾಳೆ, ನನಗೆ ಕಲ್ಲೇ ನೆನಪಾಗ್ತಾ ಇದೆ. ಅಲ್ಲ, ಅದೇ ಬಂದುಬಿಟ್ಟು ಈಗ ಈಗ ಹೇಳಿದರೆ, ಹೌದಪ್ಪ ತುಂಬ ಕರೆಕ್ಟಾಗಿದೆ, ತುಂಬ ಕರೆಕ್ಟಾಗಿದೆ, ಹೀಗೆ ಆಗಬೇಕು. ಈಗ ಹೀಗೆ ಜನರಿಗೆ, ಅಭಿಮಾನಶೀಲರಿಗೆ ತನ್ನ ಪ್ರಯತ್ನವೇ ದೊಡ್ಡದನ್ನಿಸುತ್ತದೆ. ಭಗವಂತನನ್ನು ನಂಬುವುದೆಂದರೆ ತನ್ನ ಪ್ರಯತ್ನ ಬಿಟ್ಟು, ತನ್ನ ಸ್ವಾಭಿಮಾನವನ್ನು ಬಿಟ್ಟು, ಏನು ಗತಿ ಇಲ್ಲದೆ ದುರ್ಗತಿ ಪಾಲಾಗುವುದು, ಭಿಕ್ಷುಕನಾಗುವುದು, ಗುಲಾಮಿಯಾಗುವುದು, ಗತಿ ಇಲ್ಲದೆ ಹೇಳ್ತಾರೆ ಹೆಲ್ಪ್ಲೆಸ್ ಆಗಿಬಿಡುವುದು, ಅದರಿಂದ ಸೋಮಾರಿಯಾಗುವುದು, ಇದನ್ನು ಭಕ್ತಿ ಎಂದು ತಿಳ್ಕೊಳ್ತಾರೆ. ಅಂಥವರಿಗೆ ಭಕ್ತಿ ಅಂದರೆ ಅರ್ಥವಾಗಲ್ಲ, ಹೇಳಿದ್ದರೂ ಅರ್ಥವಾಗಲ್ಲ. ಅವರಿಗೆ ಒಂದೇ ಹೇಳುವುದು, ನೀವು ಧರ್ಮವನ್ನು ಆಚರಿಸು ಸಾಕು. ಇಲ್ಲಿ ಶರಣಾಗತಿ ಅಂದರೆ ಸೋಮಾರಿ ಪೋತಿಗೆ ಶರಣಾಗತಿ ಹೇಳಬೇಡ, ಸೋಮಾರಿಗೆ ಎಲ್ಲ ಭಗವಂತ ನೋಡ್ಕೊಳ್ತಾನೆ. ಹೌದಪ್ಪ ನನಗೆ ತುಂಬ ಇಷ್ಟವಾಯಿತು, ನಾನು ಯಾವುದು ಮಾಡಲ್ಲ, ಎಲ್ಲ ಇನ್ನು ಮೇಲೆ ನಾನು ಮೊದಲೇ ಕೆಲಸ ಮಾಡುತ್ತಿರಲಿಲ್ಲ, ಏನೋ ಸ್ವಲ್ಪ ಸೋಮಾರಿ ಆಗಿದ್ದೆ, ಏನೋ ಒಂದೆರಡು ಮನೆಯಲ್ಲಿ ಅಮ್ಮ ಅಪ್ಪ ತುಂಬ ಬೈಯುತ್ತಿದ್ದರಿಂದ ಒಂದು ಚೂರು ಮಾಡುತ್ತಿದ್ದೆ. ಈಗ ನೀವು ಚೆನ್ನಾಗಿ ಹೇಳಿದ್ದೀರಿ, ನಮ್ಮ ಅಮ್ಮಗೂ ಹೇಳಿ, ಅಪ್ಪಗೂ ಹೇಳಿ, ಇನ್ನು ಮೇಲೆ ನನ್ನನ್ನು ಯಾವುದು ಹೇಳಬೇಡ, ಯಾವುದು ಅದು ಮಾಡು ಇದು ಮಾಡು ಅಲ್ಲಿಗೆ ಹೋಗು ಯಾವುದು ಕೆಲಸ ಹೇಳಬೇಡ ಎಂದು ಹೇಳಿ, ಏಕೆ ಎಲ್ಲ ಭಗವಂತ ನೋಡ್ಕೊಳ್ತಾರೆ. ಅವ್ರು ಭಕ್ತನಾಗಿದ್ದಾನೆ ಎಂದು ಹೇಳಿ ನಾನು ಯಾವುದು ಮಾಡಲ್ಲ ಅಲ್ಲ, ಅಂದರೆ ಅಮ್ಮ ಅಪ್ಪ ಮಾಡಿಕೊಡಬೇಕು ಎಂದು ಅರ್ಥ ಅಲ್ಲವೇ, ಅದೇ ಭಗವಂತ ಭಕ್ತಿಯ. ಸೋಮಾರಿಗೆ ಭಕ್ತಿ ಅರ್ಥವಾಗಲ್ಲ, ಸ್ವಾಭಿಮಾನಿಗೆ ಭಕ್ತಿ ಅರ್ಥವಾಗಲ್ಲ, ಇದಕ್ಕಿಂತ ಶುದ್ಧವಾಗಿರುವವನಿಗೆ ಭಕ್ತಿಯನ್ನು ಅರ್ಥವಾಗ್ತದೆ. ನಾನು ಆ ಹುಡುಗಿಗೆ ಹೇಳಿದೆ, ನೋಡಿ ನೀವು ಮಂದಿರ ನಾವು ಕಟ್ಟಿದ್ದೇವೆ ಅಂದರೆ ಅರ್ಥವೇನು, ನಾನು ಅಡುಗೆ ಮಾಡಿದೆ ಅಂದರೆ ಅಕ್ಕಿ ಅನ್ನ ಆಗುವುದು ನೀವು ಮಾಡ್ತೀಯಾ, ನಿಮ್ಮ ಕೈಯಲ್ಲಿದೆಯಾ, ಮಾಡ್ತೀಯಾ ನೀವು, ನೀರು ಸೇರಿಸ್ತೀವಿ ಆ ಬೆಂಕಿ ಮಾಡುವುದಂದರೆ ಆ ಬೆಂಕಿ ಅದು ಸೇರಿಕೊಂಡು ಅನ್ನ ಆಗುವುದು ಅದು ನಿನ್ನ ಕೈಯಲ್ಲಿದೆಯಾ, ಬೆಂಕಿಗೆ ಬಿಸಿಯಾಗುವ ಸಾಮರ್ಥ್ಯ ನೀನು ಕೊಟ್ಟಿದ್ದೀಯಾ, ಮರಿ ನಾವು ಮಾಡಿದ್ದೀವಿ ಅಂದರೆ ಅರ್ಥವೇ. ವಿಗ್ರಹ ನಾನು ಸ್ಥಾಪನೆ ಮಾಡಿದೆ ಅಂದರೆ ಬರಿ ಈ ವಿಗ್ರಹ ನೀವು ಇಟ್ಟಿದ್ದು, ಇದಕ್ಕೆ ನಮಸ್ಕಾರ ಮಾಡು, ಇದಕ್ಕೇಕೆ ಮಾಡ್ತಾ ಇಲ್ಲ, ಈ ಕಲ್ಲಿಗೆ ಏಕೆ ಮಾಡ್ತಾ ಇಲ್ಲ. ನೀವು ಬೀಜ ನೆಟ್ಟಿದ್ದರೆ ಮೊಳಕೆ ತಾನು ತಾನೇ ಆಗಿ ಮರ ಆಗಿ ಅದು ಹಣ್ಣು ಬಿಟ್ಟಿತ್ತು ಅಂದರೆ ಈ ಹಣ್ಣು ನಾನು ಮಾಡಿದೆ ಎಂದು ಹೇಳ್ಕೊಡ್ತೀಯ, ನಾನು ಮಾಡಿದೆ. ನೀವು ಬೀಜ ನೆಟ್ಟಿದ್ದಿ, ನೀರು ಹಾಕಿದ್ದಿ, ಅದು ತಾನೇ ಬೆಳೀತಾ ನೀನು ಬಡಿಸಿದ್ದೀಯ, ನೀನೇ ಮಡಿಸಿದ್ರೆ ನೀನೇ ಮಾಡು, ಒಂದು ಕಲ್ಲು ಕೊಡ್ತೀನಿ ಅದಕ್ಕೆ ಮಾವಿನ ಹಣ್ಣು ಮಾಡು. ಇದು ಹಾಗೆ ವಿಗ್ರಹ ಸ್ಥಾಪನ ಅಂದರೆ ವಿಗ್ರಹದಲ್ಲಿ ಭಗವಂತನನ್ನು ಆವಾಹನ ಮಾಡಿದ್ದೀವಿ, ಭಗವಂತನ ದಯದಿಂದ ತಾನೇ ಬಂದು ಅಲ್ಲಿ ನೆಲೆ ನಿಂತಿದ್ದಾನೆ. ಭಗವಂತನಿಗೆ ನಾವು ಆವಾಹನ ಮಾಡ್ತೀವಿ ಅಷ್ಟೇ, ಅವನು ತಾನು ಬಂದು ನೆಲೆ ನಿಂತಿರುತ್ತಾನೆ. ಅತಿಥಿಯನ್ನು ನಿಮ್ಮ ನೆಂಟರನ್ನು ಬನ್ನಿ ನಮಗೆ ಮನೆಗೆ ಬನ್ನಿ ಎಂದು ಆವಾಹನ ಮಾಡಿದ್ದರೆ ಅವರು ಬಂದರೆ ನಾನು ಕರೆಯುವುದರಿಂದ ಬಂದ, ಅದರಿಂದ ನನ್ನ ದೊಡ್ಡತನ ಅವರದೇನಲ್ಲ ಎಂದು ಹೇಳ್ತೀರಿ. ನೀವು ಕರೆದರೆ ಅವರು ಬರೆದಿದ್ದರೆ ಮಾಡ್ತೀವಿ, ಅವ್ರು ಬರಬೇಕು. ಹಾಗೆ ವಿಗ್ರಹದಲ್ಲಿ ಪ್ರಾಣ ಪ್ರತಿಷ್ಠದಲ್ಲಿ ನಾವು ಬೇಡ್ಕೊಳ್ತೀವಿ, ವಿನಯದಿಂದ ಭಕ್ತಿಯಿಂದ ಬೇಡಿಕೊಂಡರೆ ಭಗವಂತ ತಾನು ಬಂದು ಅಲ್ಲಿ ನೆಲೆ ನಿಂತಿರುತ್ತಾನೆ. ವಿಗ್ರಹ ನೀವು ಸ್ಟಾಪ್ ಮಾಡಿದ್ದರೂ ವಿಗ್ರಹದಲ್ಲಿರುವ ಭಗವದ್ಭಾವ ಶಕ್ತಿ ನೀವು ಮಾಡಿದ್ದಲ್ಲ. ಹಾಂ ಹೌದೌದು ಹೇಳ್ತಾರೆ, ಕಾಲೇಜಿಗೆ ಇಂಜಿನಿಯರಿಂಗ್ ಓದ್ತಾರೆ, ತನ್ನ ಕ್ಲಾಸ್ಮೇಟ್ ಹೇಳಿದ್ದಕ್ಕೆ ಹೇಗೆ ಮತ್ತೆ ನಾನು ಹೇಳಿದ ನಂತರ ಹಾಂ ಹೌದೌದು ನೀವು ಹೇಳಿದ್ರೆ ಚೆನ್ನಾಗಿದೆ.
ಈ ಕಾಲದಲ್ಲಿ ನೀವು ಹೇಳ್ತೀರಿ ಎಲ್ಲರಿಗೆ ಹೇಳಿ ಅಂದರೆ ಮನಸ್ಸು ಇಷ್ಟು ವಿಚಲಿತವಾಗುತ್ತದೆ, ಯಾರೋ ಒಬ್ಬರು ನಾಸ್ತಿಕ ಮಾತು ಹೇಳುತ್ತಾರೆ ವಿಚಲಿತವಾಗ್ತಾರೆ. ನಾನು ಇಷ್ಟೊಂದು ಹೇಳಿದ ನಂತರ ಹೌದೌದು ಚೆನ್ನಾಗಿದೆ ಅಂತ ಈಗ ಕರೆಕ್ಟ್ ಆಯಿತು ಅಂದರೆ ಈಗ ಕೊನೆಗೂ ಈಗ ಭಗವಂತನಿಗೆ ಶರಣಾಗತಿ ಪರೀಕ್ಷಕ್ಕೆ ಹೋಗುವಾಗ ಹೋಗುತ್ತಾನೆ ಅಂದರೆ ಅರ್ಥವೇನೆಂದರೆ ನಮ್ಮಲ್ಲಿರುವ ದುರ್ಬಲತೆಗಳು ನಮ್ಮಲ್ಲಿರುವ ದುರ್ಗುಣಗಳನ್ನು ಬಿಡಿಸಿ ಅದೇ ಭಗವಂತ ನಮ್ಮನ್ನು ಸಲಕರಣೆಯಾಗಿ ಮಾಡಿ ನಮ್ಮಿಂದ ಓದುವ ಹಾಗೆ ನಮ್ಮಿಂದ ಪರೀಕ್ಷೆ ಮಾಡುವ ಹಾಗೆ ಪರೀಕ್ಷೆ ಬರೆಯುವ ಹಾಗೆ ನಮ್ಮನ್ನು ಸಲಕರಣ ಆಗಿ ಮಾಡಿಕೊಂಡು ನಮ್ಮ ಮೂಲಕ ಒಳ್ಳೆಯ ಕೆಲಸ ಮಾಡಿಸಿ ಪಾಸ್ ಮಾಡಿಸ್ತಾನೆ ಅಷ್ಟೇ ಹೊರತು ನಮಸ್ಕಾರ ಮಾಡಿದರೆ ಅವರೇ ಪರೀಕ್ಷೆ ಬರೆಯುತ್ತಾರೆ ನಾನು ಸುಮ್ಮನೆ ಕೂತಿರ್ತೀವಿ ಅಂದ ಹಾಗೆ ಹಾಗೇನು ಹೇಳಲಿಲ್ಲ ನಾವು. ಅಂದರೆ ಶರಣಾಗತಿ ಅಂದರೆ ಅರ್ಥವೇನೆಂದರೆ ನಾನೇ ಮಾಡ್ತಾ ಇದ್ದೀನಿ ಎಂದು ಅಭಿಮಾನದಿಂದ ಅಹಂಕಾರದಿಂದ ತಪ್ಪು ಮಾಡುವುದು ಬಿಡುತ್ತದೆ ಅಷ್ಟೇ ಹೊರತು ಯಾವ ಕೆಲಸ ಮಾಡದೆ ಸೋಮರಿ ಆಗುವುದು ಅಲ್ಲ ಶರಣಾಗತಿ ಅಂದರೆ. ಶರಣಾಗತಿ ಅಂದರೆ ನಿಮ್ಮ ಕೈಕಾಲು ಭಗವಂತಂದೆ ಎಂದು ಒಪ್ಪಿಸಿ ಅದರಲ್ಲಿರುವ ನಿಮ್ಮ ಅಭಿಮಾನ ಬಿಡುತ್ತೀವಿ ಅಷ್ಟೇ. ನಮ್ಮ ಇಂದ್ರಿಯ ಮನಸ್ಸುಗಳು ದೇಹದಲ್ಲಿರುವ ಅಭಿಮಾನ ಬಿಟ್ಟಾಗ ಭಗವಂತ ಇದರಲ್ಲಿ ತಾನು ಬಳಸಿ ಇದರಿಂದ ಸದ್ವಿನಿಯೋಗ ಮಾಡಿ ಒಳ್ಳೆಯ ಕೆಲಸ ಮಾಡಿಸ್ತಾನೆ. ಹಾಗೆ ನೀವು ನಾನು ನಾನು ಎಂದು ಅಭಿಮಾನ ಇಟ್ಟುಕೊಳ್ಳುವಕ್ಕಿಂತ ಭಗವಂತನಿಗೆ ಶರಣಾಗತನಾದಾಗ ಭಗವಂತನೇ ನಮ್ಮನ್ನು ಸಲಕರಣೆಯಾಗಿ ಬಳಸಿ ನಮ್ಮ ಮೂಲಕ ಇನ್ನು ಹೆಚ್ಚಿನ ಕಾರ್ಯ ಒಳ್ಳೆಯ ಕಾರ್ಯ ಮಾಡಿಸ್ತಾನೆ. ಈ ತರಹ ಇದನ್ನು ಭಕ್ತಿ ಹೇಳಿದ್ದೇವೆ ಹೊರತು ಎಲ್ಲ ಭಗವಂತನಿಗೆ ಬಿಟ್ಟು ಅವರೇ ಓದುತ್ತಾನೆ ಅವರೇ ಪರೀಕ್ಷೆ ಬರೆಯುತ್ತಾನೆ ನಮಗೆ ಸುಮ್ಮನೆ ರೆಡಿಮೇಡ್ ಅಂಕಗಳು ಕೊಡ್ತಾನೆ ಅಂತ ಈ ಅರ್ಥ ಅಲ್ಲ. ಹೌದೌದು ಇದು ಚೆನ್ನಾಗಿದೆ ಅಂತ ಈ ಕಾಲೇಜು ಹುಡುಗಿಗೆ ನಾನು ಇಷ್ಟೆಲ್ಲ ಹೇಳಬೇಕು. ಇಷ್ಟು ಹೇಳಿದ ನಂತರನೂ ಇನ್ನೂ ಅವನು ಮಾತ್ರ ಮತ್ತೆ ಅದೇ ವಾದಿಸ್ತಾ ಇದ್ದಾನೆ. ನಾನು ಒಂದು ಸಲ ಕರೆಯಿರಿ ಅಂತ ಹೇಳಿ ಅದೇ ದಿವಸ ಆವಾಗಲೇ ಕರೆದು ಬಿಟ್ಟ ಅವ್ರು ಕರೆದ. ಒಂದು ಅರ್ಧ ಗಂಟೆಗೆ ಅವ್ರು ಬಂದರು. ಬಂದಾಗ ನಾನು ಅವ್ರಿಗೆ ಸ್ವಲ್ಪ ಪ್ರಶ್ನೆ ಮಾಡಿದೆ. ಪ್ರಶ್ನೆ ಮಾಡಿದ್ದಕ್ಕೆ ಯಾರೋ ಅವರು ರಜನೀಶದ ಯಾರ್ದೋ ಓದಿದಾರಂತೆ, ಯಾರನ್ನು ನಂಬಬಾರದು ಏನಿಲ್ಲ ಎಂದು ಹೇಳಿಬಿಟ್ರಂತೆ. ತಮ್ಮ ಅನುಭವವೇ ಮುಖ್ಯ, ಯಾರನ್ನು ನಂಬಬಾರದು ಭಗವಂತನ ನಂಬಬಾರದು ಇದೆಲ್ಲ ಅಂಧವಿಶ್ವಾಸ ಏನೇನೋ ಹೇಳಿಬಿಟ್ಟು ನಾನು ಸ್ವಲ್ಪ ಇನ್ನೇನೋ ಪ್ರಶ್ನೆ ಮಾಡಿದೆ. ಅವರೇನು ಮಾತಾಡಲಿಲ್ಲ, ಸುಮ್ಮನೆ ಇದ್ದ. ವಿಶ್ವಾಸ ಎನ್ನುವುದು ಅಂಧವಿಶ್ವಾಸ. ಅಂಧವಿಶ್ವಾಸ ಅಂದರೆ ಏನು ಎಂದು ಹೇಳಿ, ಪ್ರಪಂಚದಲ್ಲಿ ಯಾವುದು ವಿಶ್ವಾಸವೋ ಅಂಧವಿಶ್ವಾಸವೇ ಅಂಧವೇನು ಅಂಧವಿಶ್ವಾಸ. ಕುರುಡು ವಿಶ್ವಾಸ ಅಂದರೆ ಕುರುಡಿಲ್ಲದೆ ಎಲ್ಲವೂ ಕಣ್ಣಿನಿಂದ ನೋಡ್ತೀವ ನಾವು. ಈ ಔಷಧಿ ತಗೊಂಡುವಾಗ ಈ ಔಷಧ ತಗೊಂಡರೆ ನನಗೆ ವಾಸಿಯಾಗ್ತದೆ ಎಂದು ನೀವು ಪ್ರತ್ಯಕ್ಷವಾಗಿ ನೋಡಿದ್ದೀರಾ? ನೀವು ಹಾಕ್ಕೊಂಡಿದ್ದು ಹೇಗಾಯಿತು ನಮಗೂ ಗೊತ್ತಿಲ್ಲ. ಇದು ಕುರುಡು ವಿಶ್ವಾಸ ಅಲ್ಲದಿದ್ದರೆ ನಿಮಗೇನು ಗೊತ್ತು? ಇದನ್ನು ಕುರುಡು ವಿಶ್ವಾಸ ಎಂದು ಏಕೆ ಹೇಳುವುದು? ವಿಶ್ವಾಸವು ಒಂದು ಹೃದಯದ ಅನುಭವವೇ. ಅಷ್ಟೇ, ಅವ್ರು ಮಾತಾಡಲಿಲ್ಲ, ಸುಮ್ಮನೆ ಇದ್ದ. ಸ್ವಲ್ಪ ಹೊತ್ತುಕು ಹೋದ, ಅಲ್ಲಿಗೆ ಸ್ವಲ್ಪ ಏನು ಮಾತಾಡಲಿಲ್ಲ. ಮಾತಾಡಲಿ ಹೋಗ್ಬಿಟ್ಟನಂತ ಅವ್ರಿಗೆ ಅವಳಿಗೆ ಫೋನ್ನಲ್ಲಿ ಬೈದರಂತೆ, ಏಕೆ ಕರೆದಿದ್ದೀವಿ ನಮ್ಮನ್ನೆಲ್ಲ? ಅವಳು ಕೇಳಿದನಂತೆ, ಮತ್ತು ನನ್ನ ಎದುರಾಗಿ ಏನೇನು ಹೇಳಿದ್ದೀವಿ ನಾಸ್ತಿಕವಾದ ನನ್ನ ಸ್ವಾಮೀಜಿ ಎದುರಾಗಿ ಏಕೆ ಹೇಳಲಿಲ್ಲ? ಅವ್ರು ಹೇಳಿದರಂತೆ ಅವ್ರು ದೊಡ್ಡವರು, ಅದರಿಂದ ದೊಡ್ಡವರಿಂದ ಹೇಳಬಾರ್ದೆಂದು ನಾನು ಸುಮ್ಮನೆ ಇದ್ದೀವಿ ಎಂದು ಹೊರಟಾದ. ನಾನು ಹೇಳಿದ್ದೀನಿ ಬಿಡಿ ಅವ್ರ ಸಿನಿ, ಅವ್ರು ಮಾತಾಡೋಕ್ಕೇನು ಬರಲ್ಲ, ನಿಮ್ಮ ಬುದ್ಧಿ ಮಾತ್ರ ಹಾಳು ಮಾಡಿಕೊಳ್ಳಬೇಡ, ನೀವು ಭಕ್ತಿ ಇಟ್ಕೊ. ಅವ್ರು ಏನು ನಿಮಗೆ ಏನು ಸಂದೇಹವಿದ್ದರೂ ನಮ್ಮನ್ನು ನನ್ನನ್ನು ಕೇಳು, ನನ್ನನ್ನು ನಾನನ್ನು ನನ್ನಂಥವರನ್ನು ಯಾರೊಬ್ಬರು ಗೊತ್ತಿರುವವರನ್ನು ಕೇಳು ಅಷ್ಟೇ ಹೊರತು ಯಾರೋ ಹೇಳಿದ್ದಾರೆ ಎಂದು ನಿಮ್ಮ ಬುದ್ಧಿ ಹಾಳು ಮಾಡಿಕೊಳ್ಳಬೇಡ. ಸಂದೇಹ ಬಂದರೆ ಮತ್ತೆ ಕೇಳಿಕೊಂಡು ಸ್ಪಷ್ಟ ಮಾಡಿಕೊಳ್ಳಬೇಕು. ಶರಣಾಗತಿ ಅಂದರೆ ನೀವೇನು ಕೆಲಸ ಮಾಡುವುದು ಬೇಡ ಎಂದಲ್ಲ, ನನ್ನಲ್ಲಿ ನಾನು ಎಂಬುದೇ ನನಗೆ ಫಲಾಸಕ್ತಿಯಿಂದ ನನ್ನಲ್ಲಿರುವಂಥ ದುರ್ಗುಣಗಳು ದುರ್ಬಲತೆಗಳೆಲ್ಲ ಬಿಟ್ಟು ಹೋಗಿ ಭಗವಂತಗೆ ಒಪ್ಪಿಸಿದೆ. ನಮಗೆ ನೀವು ಎಲ್ಲೋ ಹೋಗುತ್ತಾ ಇದ್ದರೆ, ನೀವು ಒಬ್ಬರಾಗಿದ್ದರೆ ನಿಮಗೆ ಭಯವಾಗಲ್ಲ. ಎಲ್ಲಿಯಾದರೂ ಒಂದು ಕಠಿಣ ಕೆಲಸ, ಒಬ್ಬನಾಗಿ ಹೋಗುತ್ತಾ ಇದ್ದರೆ ಭಯವಾಗ್ತದೆ, ಪಕ್ಕಕ್ಕೆ ನಿಮಗೆ ಜೊತೆಗೆ ಒಬ್ಬರಿದ್ದಾರೆ ಅಂದರೆ ಧೈರ್ಯ ಬರುತ್ತದೆ. ನೀವೇ ಮಾಡಬಹುದು ಕೆಲಸ, ಆದರೂ ಪಕ್ಕಕ್ಕಿದ್ದಾರೆ ಅಂದರೆ ಧೈರ್ಯ ಬರುತ್ತದಲ್ಲ. ಹಾಗೇ ಭಗವಂತನ ಜೊತೆಗೆ ಇದ್ದು ನಿಮಗೆ ಧೈರ್ಯ ಕೊಟ್ಟು ನಿಮ್ಮಿಂದ ಮಾಡಿಸ್ತಾನೆ. ಆ ಅರ್ಥದಲ್ಲಿ ಭಗವಂತನ ಶರಣಾಗತಿ. ಏಕೆ? ನಿಮ್ಮ ಕೈಕಾಲಿನಲ್ಲಿದ್ದಾನೆ, ನಿಮ್ಮ ಹೃದಯದಲ್ಲಿದ್ದಾನೆ, ಧೈರ್ಯವಾಗಿದ್ದಾನೆ. ಅದನ್ನು ಶರಣಾಗತಿ ಹೇಳಿ. ಭಗವಂತನ ಶರಣಾಗತನ ಶರಣಾಗತು ಅಂದರೆ ಸಮರ್ಪಿಸಿಕೊಂಡವನಿಗೆ ಅದರಲ್ಲಿ ಹೆಚ್ಚಿನ ಉತ್ಸಾಹ, ಹೆಚ್ಚಿನ ಶಕ್ತಿ, ಹೆಚ್ಚಿನ ನಿರ್ಭಯ ಹುಟ್ಟುತ್ತದೆ. ಅಷ್ಟೇ ಹೊರತು ಸೋಮಾರಿ ಆಗುತ್ತಾನೆ, ಎಲ್ಲ ಬಿಟ್ಟು ಬಿಡುತ್ತಾನೆ, ಅದು ಶರಣಾಗತಿ ಅಲ್ಲ. ಅದು ಶರಣಾಗತಿ ಅಲ್ಲ, ಸೋಮಾರಿ ಆಗುವುದಲ್ಲ. ಹೀಗೆ ಹೇಳಿದ್ದಾಗ ಹೌದು ಅರ್ಥವಾಗಿ. ನಿಮಗೆ ಶರಣಾಗತಿ ಅಂದರೇನೋ, ಸಮರ್ಪಣ ಅಂದರೇನೋ ಗೊತ್ತಿಲ್ಲ. ಗೊತ್ತಿಲ್ಲದೆ ತಮ್ಮಲ್ಲಿರುವ ತಪ್ಪು ತಿಳುವಳಿಕೆಯನ್ನೇ ಇದೇ ಭಕ್ತಿ ಮಾತುಗಳನ್ನು ಕೇಳಿ ಇದೇ ಅಂತ ತಿಳ್ಕೊಳ್ಳಿ. ನೋಡಿ, ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊತ್ತು ನಾನು ಅರ್ಧ ಗಂಟೆ ಇದೇ ಹೇಳಬೇಕಾಯಿತು. ಸಣ್ಣ ವಿಷಯ ಮರಿ ಇದೇ ಹೇಳಬೇಕಂದ್ರೆ ಜನರು ಏನೇನು ತಿಳ್ಕೊಂಡು ಬಿಡ್ತಾರೆ, ತಮಗೆ ತೋಚಿದ್ದು, ತಮಗೆ ಊಹಿಸ್ಕೊಂಡಿದ್ದು, ತಮ್ಮ ಅರ್ಥವನ್ನೇ ಊಹಿಸ್ಕೊಂಡು ಇದೆಲ್ಲ ಸರಿಯಾಗಿಲ್ಲ, ನಾಸ್ತಿಕವೇ ಚೆನ್ನಾಗಿದೆ ಅಂತ.
ಇಲ್ಲಿ ಅಂಬರೀಷನ ಭಕ್ತಿ ಅತ್ಯಂತ ಉತ್ಕೃಷ್ಟವಾದದ್ದು. ರಾಜ್ಯ ಇದೆ, ಸಂಪದ ಇದೆ, ಇದೆಲ್ಲ ಸೋಮಾರಿತನವಿಲ್ಲ. ತಾನು ತನ್ನ ಶಕ್ತಿ ಸಾಮರ್ಥ್ಯದಿಂದ ಮಾಡಬಹುದಿತ್ತು. ಅಂದರೆ ಏನು, ರಾಜ್ಯಪಾಲನ ಮಾಡುವುದು ನಾನು ಮಾಡುತ್ತಾ ಇದೆ, ತನ್ನ ಶಕ್ತಿ ಸಾಮರ್ಥ್ಯದಿಂದ ಏನೇನು ಮಾಡುತ್ತಾನೋ ಮಾಡಿ ಅನೇಕ ವರ್ಷಗಳು ಮಾಡುತ್ತಾ ಇದ್ದು, ಒಂದು ಹಂತದಲ್ಲಿ ಇದು ಪರಿಮಿತವೇ ಅನಿಸಿತು, ನನ್ನ ಶಕ್ತಿ ಸಾಮರ್ಥ್ಯಗಳು ಲಿಮಿಟೆಡೇ, ಈ ಶಕ್ತಿ ಸಾಮರ್ಥ್ಯಗಳನ್ನು ನನ್ನ ಮೂಲಕ ನಡೆಸುವವನಿನ್ನೊಬ್ಬನಿದ್ದಾನೆ ಎಂದು ಗೊತ್ತಾಗ್ತದೆ. ನೋಡಿ, ಏನೂ ಶಕ್ತಿ ಇಲ್ಲದವನಿಗೆ ಶಕ್ತಿ ಪಡ್ಕೊಂಡಾಗ ಆಹಾ ನನ್ನ ಶಕ್ತಿ, ನನ್ನ ಬುದ್ಧಿ, ನನ್ನ ತಿಳುವಳಿಕೆ ಅನಿಸುತ್ತದೆ. ಅದೇ ತಿಳುವಳಿಕೆಯನ್ನು, ಅದೇ ಬುದ್ಧಿಯನ್ನು, ಅದೇ ಸಾಮರ್ಥ್ಯವನ್ನು ಬಳಸುತ್ತಾ ಇರು. ಮೊದಲಲ್ಲಿ ತಾನೇ ನಾನೇ ಚೆನ್ನಾಗಿ ಮಾಡ್ತೀನಿ, ನಾನೇ ಮಾಡಿದೆ ಅನಿಸುತ್ತದೆ. ಮಾಡುತ್ತಾ ಕೆಲವು ತಿಂಗಳು, ಕೆಲವು ವರ್ಷಗಟ್ಟಲೆ ಗಮನಿಸ್ತಾ ಇರು, ನಿಮಗೆ ಅರ್ಥವಾಗ್ತದೆ ಇದು ನನ್ನದು ಎಂದು ತಿಳ್ಕೊಳ್ತಾ ಇದ್ದೇನೆ ಹೊರತು ಇದು ನಿಜವಲ್ಲ. ಇದು ಏನೋ ನನ್ನದು ಎಂದು ತಿಳ್ಕೊಂಡರೂ ನನ್ನದಲ್ಲ, ಯಾರೋ ನನ್ನ ಮೂಲಕ ಮಾಡಿಸ್ತಾ ಇದ್ದಾರೆ, ಇದು ನನ್ನದಲ್ಲ ಎಂದು ಅನಿಸುತ್ತದೆ. ನನ್ನ ಕೈ, ಕಾಲು, ಶಕ್ತಿ, ಸಾಮರ್ಥ್ಯ, ಎಷ್ಟೇ ಜೀವನದಲ್ಲಿ ನೋಡಿ ನಾವು ಎಷ್ಟೆಷ್ಟೋ ಕೆಲಸಗಳು ಮಾಡ್ತೀವಿ, ಕೆಲವೊಮ್ಮೆ ಆಗುತ್ತದೆ, ಕೆಲವೊಮ್ಮೆ ಹಾಳಾಗುತ್ತದೆ ಕೆಲಸ, ಎಷ್ಟೋ ಸಲ ಯಶಸ್ವಿ ಆಗುತ್ತದೆ, ಆಗಿಯೇ 10 ಸಲ 100 ಸಲ ಆದ ನಂತರ ಗಮನಿಸ್ತಾ ಇದ್ದರೆ ಅನಿಸುತ್ತದೆ ನಾನು ಮಾಡ್ತೀನಿ ಅನಿಸುತ್ತದೆ, ಮಾಡ್ತಾ ಇದ್ದೀನಿ, ಆದರೆ ಏನೋ ನನ್ನ ಕೈಯಲ್ಲಿಲ್ಲದ ಶಕ್ತಿ ನನ್ನ ಮೂಲಕ ಏನೋ ಮಾಡ್ತಾ ಇದೆ, ಅದು ನಾನಲ್ಲ. ನನ್ನ ಮೂಲಕ ನನ್ನ ಬುದ್ಧಿಯಲ್ಲಿಯೂ ಒಂದು ಒಳ್ಳೆಯ ಐಡಿಯಾ ಹೊಳೆಯುತ್ತಾ ಇದೆ, ಹೀಗೆ ಮಾಡಬೇಕನ್ನಿಸುತ್ತಾ ಇದೆ. ಈ ಅನಿಸಿಕೆಯನ್ನು ಯಾರು ಹೇಳಿಕೊಟ್ಟರು? ಆ ಐಡಿಯಾನೇ ಹೊಳೆಯದಿದ್ದರೆ ನಾನೇನು ಮಾಡ್ತಿದ್ದೆ? ಅಲ್ಲ, ಒಳ್ಳೆಯ ಐಡಿಯಾನೇ ಹೊಳೆಯಲ್ಲ, ಕೆಲವೊಮ್ಮೆ ತಪ್ಪು ಐಡಿಯಾ ಹೊಳೆಯುತ್ತದೆ, ಅದು ಮಾಡಿಬಿಡ್ತೀವಿ, ಎಲ್ಲ ಹಾಳಾಗ್ತದೆ, ಇರುವ ಹಣ ಹೋಗ್ತದೆ. ಕೆಲವೊಮ್ಮೆ ಒಳ್ಳೆಯ ಐಡಿಯಾ ಬರುತ್ತದೆ, ಮಾಡ್ತೀವಿ. ಈ ಒಳ್ಳೆಯ ಐಡಿಯಾ ಹೇಗೆ ಬಂತು? ನನಗೆ ಬಂತು ಎಂದು ಅಭಿಮಾನ ಪಟ್ಕೊಳ್ತಾನೆ. ನೋಡಿ, ಒಳ್ಳೆಯ ಐಡಿಯಾ, ಒಳ್ಳೆ, ನೀವು ಪುಸ್ತಕ ಓದ್ತೀರಿ, ಓದಿದ್ದರೆ ಸರಿಯಾಗಿ ಅರ್ಥವಾಯಿತು, ಸರಿಯಾಗಿ ಅರ್ಥವಾಗದಿದ್ದರೆ ಏನು ಮಾಡ್ತೀರಿ? ಕೆಲವೊಮ್ಮೆ ತಪ್ಪರ್ಥ ಮಾಡಿಕೊಳ್ಳುವುದುಂಟು. ನೀವು ವಾಕ್ಯ ಓದಿದ್ದರೆ ಸರಿಯಾಗಿ ಅರ್ಥವಾಯಿತು, ಅಬ್ಬಾ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಆಹಾ ಸಂತೋಷ ಪಟ್ಕೊಳ್ತಾನೆ, ನನಗೆ ಅರ್ಥವಾಯಿತು ಅಂತ. ನಿಮಗೆ ಅರ್ಥವಾಗುವುದು ನಿಮ್ಮ ಕೈಯಲ್ಲಿದೆಯಾ? ಅರ್ಥವಾಯಿತು, ಭಗವಂತನ ಅನುಗ್ರಹದಿಂದ ಒಳ್ಳೆಯದು ಅರ್ಥ ಮಾಡಿಕೊಂಡೆ, ತಪ್ಪಾಗಿ ಅರ್ಥವಾದರೆ ನಿಮಗೆ ವ್ಯತ್ಯಾಸ ಗೊತ್ತಾಗ್ತದೆ? ಇದೇ ಕರೆಕ್ಟ್ ಅಂದ್ಕೊಂಡು ಅದೇ ಅಜ್ಞಾನದಲ್ಲೇ ಇದ್ದು ಬಿಡ್ತೀರಿ, ನಿಮಗೇನು ಗೊತ್ತು? ಇದು ಗಮನಿಸಿದ್ದರೆ ಯಾವುದು ನಾನು ಮಾಡ್ತಾ ಇದ್ದೇನೆ, ನನಗೆ ಗೊತ್ತು ನಾನು ಮಾಡ್ತಾ ಇದ್ದೇನೆ ಅನಿಸುತ್ತದೋ, ಅದರಲ್ಲಿ ಏನೋ ಒಂದು ನಿಗೂಢ ಶಕ್ತಿ ಇದೆ, ಅದು ನನ್ನದಲ್ಲ, ನಾನು ಎಂದು ಅಭಿಮಾನ ಪಟ್ಕೊಳ್ಳೋಕ್ಕಾಗಲ್ಲ, ಯಾವುದೋ ನನ್ನೆಲ್ಲ ಮೂಲಕ ಮಾಡಿಸ್ತಾ ಇದೆ. ಎಷ್ಟೋ ಕೆಲಸಗಳು, ಹಾಡು ಮಾಡತಕ್ಕ ಕೆಲಸಗಳು ನಾವು ತಪ್ಪು ಮಾಡ್ತೀವಿ, ಆದರೂ ಅದೇ ತಪ್ಪು ಮಾಡಿದ್ದರೂ ಅದರಿಂದ ನಮಗೆ ಕೆಟ್ಟದಾಗಲ್ಲ. ಇದೇನೋ ಒಂದು ವಿಷ ಅಂದ್ಕೊಳ್ತೀವಿ, ಇದು ಹಾಳು, ಆದರೂ ತಿಂದಿದ್ದೀವಿ ಏನಾಗಲಿಲ್ಲ, ಇನ್ನೊಬ್ಬರು ತಿಂದರೆ ಅವ್ರಿಗೆ ವಿಷವಾಯಿತು, ಏನೋ ಆಯಿತು, ಆಸ್ಪತ್ರೆ ಸತ್ತೆ ಹೋದ, ಮತ್ತೆ ನಾನು ತಿಂದೆ ಆದರೂ ನನಗೇನಾಗಲಿಲ್ಲ, ಅಯ್ಯೋ ಏನೋ ನಮಗೂ ಗೊತ್ತಾಗಲಿಲ್ಲ, ಹೇಗೆ ಬದುಕು ಹೋಗಿದ್ದೇನೋ ಏನೋ. ಎಷ್ಟೋ ಕೆಲಸಗಳು ನಾವು ತಪ್ಪು ಮಾಡಿದ್ದರೂ ಅದಕ್ಕೆ ಶಿಕ್ಷೆ ಬರದೆ ಬದುಕಿ ಬಂದಿದ್ದೀವಿ, ಎಷ್ಟೋ ಕೆಲಸಗಳು ನಾವು ತಪ್ಪು ಮಾಡಿದ್ದೀವಿ, ಆಗಲ್ಲವ? ಇದು ನೋಡಿದ್ದರೆ ಯಾರು ರಕ್ಷಿಸಿದ್ದಾರೆ ನಮಗೆ? ಎಷ್ಟೋ ಕಳವುಗಳೇ ಆಗುತ್ತವೆ, ತಪ್ಪು ಮಾಡಿದ್ದೇವೆ, ಆದರೂ ನಮಗೆ ಆ ಕೆಟ್ಟ ಫಲ ಬಂದಿಲ್ಲ, ದುಃಖ ಬಂದಿಲ್ಲ, ನಾವು ಬದುಕಿ ಹೋಗಿದ್ದೀವಿ. ನಿಜವಾಗಿ ನಿಯಮಕ್ಕನುಗುಣವಾಗಿ ದುಃಖ ಬರಲೇಬೇಕು, ಹೇಗೆ ಬಂದಿತ್ತು ಏನೋ ಗೊತ್ತಾಗಲ್ಲ. ಅಂದರೆ ಕೆಲವೊಮ್ಮೆ ನಾವು ತಪ್ಪು ಮಾಡಿದ್ದರೂ ನಮ್ಮನ್ನು ಬದುಕಿಸಿದ್ದಾನೆ, ಕೆಲವೊಮ್ಮೆ ಒಳ್ಳೆಯದು ಮಾಡಿದ್ದರೂ ಒಳ್ಳೆಯದು ಈ ಸಂದರ್ಭದಲ್ಲಿ ಇದು ಮಾಡಬೇಕೆಂಬುದು ಬುದ್ಧಿ ಹೊಳೆಯಿತು ನಮಗೆ, ಅದು ಭಗವಂತನ. ಅಂದರೆ ಯಾರೋ ಮಾಡ್ತಾ ಇದ್ದಾರೆ, ನಮ್ಮ ಕೈಯಲ್ಲಿಲ್ಲ, ನಮ್ಮ ಶಕ್ತಿ ಸಾಮರ್ಥ್ಯಕ್ಕಿಂತ ಹೆಚ್ಚಿನದು ಯಾವುದೋ ಒಂದು ನಮ್ಮನ್ನು ನಡೆಸ್ತಾ ಇದೆ ಎನ್ನುವುದು ಗಮನಿಸ್ತಾ ಇದ್ದರೆ ವಿನಯದಿಂದ, ಪ್ರೀತಿಯಿಂದ, ಅತ್ಯಂತ ವಿನಯದಿಂದ, ಶ್ರದ್ಧೆಯಿಂದ ಗಮನಿಸ್ತಾ ಇರಿ. ಏನೋ ನಮ್ಮ ಮೂಲಕ ಯಾರನ್ನೋ ಭೇಟಿ ಮಾಡ್ತೀವಿ, ಯಾರೋ ದೊಡ್ಡ ದೊಡ್ಡ ಮಹಾತ್ಮರ ದರ್ಶನವಾಗುತ್ತದೆ, ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ, ಒಳ್ಳೆಯ ಪುಸ್ತಕ ಸಿಗ್ತದೆ, ನಿಮಗೆ ಆಶ್ಚರ್ಯವಾಗ್ತದೆ. ಎಷ್ಟೋ ಜನರಿಗೆ ಇದು ಪುಸ್ತಕ ನೋಡಿ ಅಂದರೆ ಅಯ್ಯೋ ನಿಮಗೆ ಗೊತ್ತೇ ಇಲ್ಲ, ಎಲ್ಲಿ ಸಿಗ್ತದೆ, ಇಲ್ಲಿ ಪುಸ್ತಕದಲ್ಲಿದೆ, ಓ ಇಲ್ಲಿದೆಯಾ, ನಿಮ್ಗೆ ಗೊತ್ತೇ ಇಲ್ಲ ಹೇಳ್ತಾರೆ. ಎಷ್ಟೋ ಜನರು ಗೊತ್ತೇ ಇಲ್ಲ ಹೇಳ್ತಾರೆ. ಇವರೆಲ್ಲರೂ ನೋಡಿದ ನಂತರ ಅಯ್ಯೋ ನಾವು ಎಷ್ಟು ಅದೃಷ್ಟ, ನಿಮಗೆ ಯಾರೋ ಗುರುಗಳು ಸಿಕ್ಕಿದ, ಯಾರೋ ಇಷ್ಟು ಉಪದೇಶ ಮಾಡಿದ, ಇದು ಕೇಳುವಕ್ಕೆ ಸಿಕ್ಕಿತು, ಇದೇ ಭೂಮಿಯಲ್ಲಿದ್ದಾರೆ, ಇದೇ ಭಾರತ ದೇಶದಲ್ಲಿದ್ದಾರೆ, ಎಲ್ಲ ಕಡೆ ಓಡಾಡ್ತಾ ಇವ್ರಿಗೆ ಟಿವಿಗಳಿವೆ, ಎಲ್ಲ ಇವೆ, ಕಾಶಿಗೆ ಹೋಗಿ ಬಂದರು, ಎಲ್ಲೆಲ್ಲೋ ಹೋಗಿ ಬಂದರು, ಇಷ್ಟು ಆದರೂ ಏನೋ ಪ್ರಶ್ನೆ ಮಾಡಿದ್ದಾರೆ, ಇದು ಹೀಗೆ ಎಂದು ಹೇಳಿದರೆ ಅಯ್ಯೋ ನಮಗೆ ಗೊತ್ತೇ ಇಲ್ಲ, ಇದು ಎಲ್ಲಿ ಸಿಗ್ತದೆ, ಎಲ್ಲ ಎಲ್ಲ ಕಡೆ ಇದೆ, ಭಗವದ್ಗೀತದಲ್ಲಿ ಇದೆ, ಎಲ್ಲ ಓ ನಮಗೆ ಗೊತ್ತೇ ಇಲ್ಲ ಹೇಳ್ತಾರೆ. ಅವರನ್ನು ನೋಡಿದಾಗ ಅನಿಸುತ್ತದೆ ಅಯ್ಯೋ ಬಾಬ ಭಗವಂತ ಎಷ್ಟು ನಮ್ಮ ಮೇಲೆ ಅನುಗ್ರಹ ಮಾಡಿದ, ಇವರು ಇಲ್ಲೇ ಇದ್ದಾರೆ, ಇವ್ರಿಗೆ ಗೊತ್ತೇ ಇಲ್ಲ, ನಮಗೆ ಯಾವಾಗಲೂ ಹೇಳಿಕೊಟ್ಟ, ಯಾರು ನನ್ನ ಕೈಯಲ್ಲಿ ಏನಾದೆಯೋ, ನಾನು ಇವರು ಆಗಿರ್ಬೋದಿತ್ತು, ಇಷ್ಟೇ ಇದೇ ಪ್ರಪಂಚದಲ್ಲಿ ಹಿಡಿಯುತ್ತಾ ಎಷ್ಟೋ ವರ್ಷ ಮೊದಲು ಕಳೆಯಬಹುದಿತ್ತು.
ಏಕೆ? ಯಾರು ಹೇಳಿಕೊಟ್ಟರು? ಯಾರೋ ಗುರುಗಳ ಕಡೆ ಕರ್ಕೊಂಡು ಹೋದರು, ಆ ಗುರುಗಳು ಭೇಟಿಯಾಯಿತು, ಅಲ್ಲಿ ಹೋಗಿದ್ದೇವೆ, ಅವ್ರು ಹೇಳ್ತಾರೆ. ಇಲ್ಲೊಬ್ಬ ಗುರುಗಳು ಬಂದರು, ಅವರು ಕೇಳಿದ್ದೇನೆ ಸಚ್ಚಿದಾನಂದ ಸ್ವಾಮಿ ಎಲ್ಲಿದ್ದರು, ಅವ್ರು ನಾವಿಲ್ಲೇ ಇದ್ದೀವಿ ಎಂದು ಹೇಳ್ತಾರೆ. ನಮ್ಮ ಮನೆಯಿಂದಲೇ ಸ್ವಾಮೀಜಿಗೆ ಭಿಕ್ಷಾ ಹೋಗುತ್ತಿತ್ತು, ನಮ್ಮ ಅಪ್ಪನೋ ಅಜ್ಜನೋ ಯಾರೋ ಅವ್ರಿಗೆ ತಂದು ಕೊಡುತ್ತಿದ್ದರು ಅಂದರೆ ಮನೆ ನೋಡಿದ್ದೀಯಾ ಅಂದರೆ ನಾನು ಒಳ್ಳೆ ಇಲ್ಲ, ಯಾವಾಗಲೂ ಒಂದು ಸಲ ಇಲ್ಲಿಗೆ ಬಂದೇ ಇಲ್ಲ ಅಂತ ಏನು ಹೇಳಬೇಕು? ಏನು ಹೇಳಬೇಕು ಅವರಿಗೆ? ಇಲ್ಲೇ ಅಂಥ ಮಹನೀಯರಿದ್ದರು, ಇವರ ದರ್ಶನಕ್ಕೋಸ್ಕರ ದೂರ ದೂರ ದೇಶದಿಂದ ಬಂದರು, ಅವರು ಬದುಕಿರುವಾಗ ಇವರನ್ನು ದರ್ಶನ ಮಾಡುವುದೇ ಕೆಲವರು ಗೊತ್ತಿರೋರು ಹೇಳುತ್ತಿದ್ದರು. ಅಲ್ಲಿ ಹೋಗಿ ಅಂದರೆ ಅಮ್ಮವರು ಏನೇನೋ ಹೇಳ್ತಾರೆ ನಮಗೆ ಅರ್ಥವಾಗಲ್ಲ ಅಂದರೆ, ಅವರ ಅಪ್ಪ ಹೇಳಿದರಂತೆ ನಿಮಗೇನು ಅರ್ಥವಾಗಬೇಕಾಗಿಲ್ಲ, ಸುಮ್ಮನೆ ಅವರಲ್ಲಿರು, ಅವರನ್ನು ನೋಡು, ಅದೇ ನಿಮಗೆ ಜನ್ಮ ಧನ್ಯ, ಅದೊಂದು ಪುಣ್ಯಕ್ಷೇತ್ರ ನಿಮಗೆ ಕಾಶಿವಾಸ, ಅಲ್ಲಿರು ಸಾಕು, ಅವರನ್ನು ನೋಡು ಸಾಕು, ಅಷ್ಟೇ ಧನ್ಯ ಎಂದು ಹೇಳಿ ಅವರ ಅಪ್ಪ ಮಾತು ಕೇಳಿಕೊಂಡು ಅವರು ಅಲ್ಲಿ ಬಂದು ಇಲ್ಲೇ ಇದ್ದರು ಕೆಲವು ದಿವಸ. ಅವ್ರು ನೋಡಿದರೆ ಸಾಕು, ಅದರ ಮಹಿಮೆ ನಿಮಗೆ ಈಗ ಅರ್ಥವಾಗಲ್ಲ, ನೀವು ಚಿಕ್ಕ ಮಗು, ಇನ್ನು ಮುಂದೆ ಮುಂದೆ ಬೆಳೆದ ನಂತರ ನಿಮ್ಗೆ ಗೊತ್ತಾಗ್ತದೆ, ಅಯ್ಯೋ ಅವರನ್ನು ನೋಡಿದೆ ಕಣ್ಣಾರ, ಅದೇ ನನ್ನ ಜನ್ಮ ಧನ್ಯವಾಯಿತು ಅಂತ ಅಂದರೆ ಬರೀ ಇದಾದರೂ ನಿಮಗೆ ಯಾರು ಕೊಟ್ಟರು ಅಂದರೆ ಏನು? ನಮಗೂ ಗೊತ್ತಿಲ್ಲ, ಯಾರೋ ನಮಗೆ ಗೊತ್ತಿಲ್ಲದೆ ಅಲ್ಲಿ ಕರ್ಕೊಂಡು ಹೋದರು, ತೋರಿಸಿದ್ದರು, ನಂತರ ಗೊತ್ತಾಯಿತು, ಅಯ್ಯೋ ಇವರಿಂಥ ಮಹನೀಯರ, ಈಗ ಗೊತ್ತಾಗ್ತಾ ಇದೆ, ಅಯ್ಯೋ ನಾನು ಎಷ್ಟು ಅದೃಷ್ಟ. ಅಲ್ಲಿ ಒಬ್ಬರು ಗುಡಿವಾಡದಲ್ಲಿದ್ದರು, ಅವರು ಹಾಗೆ ಸುಮ್ಮನೆ ಬಂದರು, ನೋಡಿದರು ಕೆಲವು ದಿವಸ ಇದ್ದರು ಹೋದರು. ಅವರೆಲ್ಲ ಬಿಟ್ಟ ನಂತರ ನಾವು ಹೇಳಿದ್ದೀವಿ, ನಾವು ಬಂದಾಗ ನಾನು ಅವರ ಶಿಷ್ಯರು, ಅವರಿಂದ ಕಲ್ತ್ಕೊಂಡಿದ್ದೀವಿ, ಅವ್ರ ಮಹನೀಯರು ಇಂಥ ಇಂಥ, ಅವರ ಶರೀರ ಬಿಟ್ಟರು, ಬಿಟ್ಟ ನಂತರ ಅವರ ಸಮಾಧಿ ಮಾಡಿ ಆವಾಗಲೇ ಒಂದು ದಿವಸ ಏನಾದರೂ ಹೇಳಿ ಪ್ರವಚನ ಅಂದರೆ, ಈಗ ಅಂಥ ಮಹನೀಯರು ಹೇಳಿದರೆ ಅಯ್ಯೋ ಇಷ್ಟೆಲ್ಲವ, ಅಯ್ಯೋ ಇಂಥ ಮಹನೀಯನನ್ನು ನಾನು ನೋಡಿದ್ದೀನ, ನಾನು ಇಲ್ಲೇ ಇದ್ದೆ, ನಾನು ನೋಡಿದ್ದೆ, ಎಷ್ಟೋ ಸಲ ಮಾತಾಡಿದೆ, ಇಂಥವರಿಂದ ನನಗೆ ಗೊತ್ತೇ ಇಲ್ಲ, ಅಯ್ಯೋ ನನಗೆ ಗೊತ್ತೇ ಇಲ್ಲ, ಈಗ ಅವರು ಪ್ರಾಣ ಬಿಟ್ಟ ನಂತರ ನಾನು ಈಗ ಗೊತ್ತಾಯಿತು ಅಂತ ಹೇಳ್ತಾನೆ. ಅಂದರೆ ಮರ ಹಾಗೆ ನಮಗೆ ಗೊತ್ತಾಗಬೇಕಂದ್ರೆ ಯಾರೋ ಅನುಗ್ರಹ, ಇದು ಇನ್ನೊಬ್ಬರ ಅನುಗ್ರಹದಿಂದಲೇ ಆಗ್ತಾ ಇದೆ ಹೊರತು ನಾವೇನಾದರೂ ಮಾಡಿದ್ದೀವ, ನಮ್ಮ ಕೈಯಲ್ಲಿ ಏನಾದರೂ ಇದೆ? ಹೀಗೆ ನಮಗೆ ಗೊತ್ತಿಲ್ಲದೆ ನಮ್ಮ ಕೈಯಿಂದ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾನೆ, ಯಾರನ್ನೋ ಭೇಟಿ ಮಾಡಿಸ್ತಾ ಇದ್ದಾನೆ, ಯಾವುದೋ ಕೇಳುವಕ್ಕೆ ಸಿಗ್ತದೆ, ಯಾವುದೋ ಅರ್ಥವಾಗ್ತದೆ, ಯಾವುದೋ ಹೃದಯದಲ್ಲಿ ಬರುತ್ತದೆ, ಇದೆಲ್ಲ ಅವರ ಅನುಗ್ರಹವಿಲ್ಲದಿದ್ದರೆ ನಾವೇನು ಮಾಡ್ತೀವಿ? ನಮ್ಮ ಕೈಯಲ್ಲೇನಾದರೂ ಇದೆ? ನಾನು ಚಿಕ್ಕ ಮಕ್ಕಳನ್ನು ನೋಡುತ್ತಿದ್ದೆ, ಮಕ್ಕಳು ಎಲ್ಲೆಲ್ಲೋ ಹೋಗ್ತಾರೆ, ಈ ಕಾಲದಲ್ಲಿ ಸಿಮೆಂಟ್ ಫ್ಲೋರ್ ಇದೆ, ಆ ಕಾಲದಲ್ಲಿ ಮಣ್ಣಿನ ಫ್ಲೋರೇ, ಅಲ್ಲೆಲ್ಲಿ ಹೋಗ್ತಾರೆ, ಏನೋ ತಿಂತಾರೆ, ಏನೋ ಆಗುತ್ತಾರೆ. ಅವಾಗ ಅನಿಸುತ್ತದೆ ಇದರಲ್ಲಿ ಅವರು ಏನೋ ತಿಂದುಬಿಟ್ಟು ಏನೋ ವಿಷ ಇದ್ದರೆ ಹೇಗೆ? ಅವ್ರ ತಾಯಿಯವರಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಮಕ್ಕಳೆಲ್ಲ ಆಟ ಆಡ್ತಾರೆ, ಏನೋ ತಿಂತಾರೆ, ಯಾರು ನೋಡೋ? ಇವರೆಲ್ಲ ಯಾರು ನೋಡ್ತಾ ಇದ್ದಾರೆ? ಪಕ್ಷಿಗಳು ಎಲ್ಲೆಲ್ಲಿ ಓಡಾಡ್ತಾ ಇವೆ ನೋಡಿ, ಈ ಬೇಟೆಗಾರರು ಎಷ್ಟೋ ಜನರಿದ್ದಾರೆ, ಇಷ್ಟು ಬೇಟೆಗಾರರನ್ನು ತಪ್ಪಿಸ್ಕೊಂಡು ಆ ಪಕ್ಷಿಗಳು ಬದುಕಿವೆ. ಇವರು ಎಲ್ಲಿ ಮಕ್ಕಳಿಗೆ ತಾಯಿ ತಂದೆ ನೋಡ್ತಾರೆ, ಅಮ್ಮ ನಮ್ಮ ಮಗುಗೆ ಏನಾಗ್ತದೋ 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 ಭಯ. ನನಗೆ ಅನಿಸುತ್ತೆ ಈ ಪಕ್ಷಿಗೆ ಯಾರು ನೋಡುವರಿದ್ದಾರೆ? ಆಶ್ಚರ್ಯ ಅಲ್ಲವೇ, ಯಾರೋ ನೋಡ್ತಾ ಇದ್ದಾರೆ, ಮರವರೇ ನಮ್ಮನ್ನು ನೋಡ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ ಯಾರಿದ್ದಾರೋ ಎಲ್ಲಿದ್ದಾರೋ ಹೇಗೆ ಇಷ್ಟು ವರ್ಷ ಇಷ್ಟು ದಿವಸ ಬದುಕಿದ್ದೀವೋ ಗೊತ್ತಿಲ್ಲ, ಇಲ್ಲದಿದ್ದರೆ ಯಾವ ಕ್ಷಣದಲ್ಲಿ ಯಾವ ಎಲ್ಲಿ ಸತ್ತು ಹೋಗಬೇಕಿತ್ತು, ಎಲ್ಲ ಸತ್ತು ಹೋಗಬೇಕು, ಇಷ್ಟು ದಿವಸ ಬದುಕಿದ್ದೇವೆ, ಯಾರು ಬದುಕಿಸಿದ್ದಾರೆ ನಮಗೂ ಗೊತ್ತಿಲ್ಲ. ಅಂದರೆ ಕ್ಷಣ ಕ್ಷಣ ನೋಡುತ್ತಾ ಇರಿ, ಏನೋ ನಮ್ಮ ಕೈಯನ್ನು ಮೀರಿ, ನಮ್ಮ ಶಕ್ತಿಯನ್ನು ಮೀರಿ, ಯಾವುದೋ ಶಕ್ತಿ ನಮ್ಮ ಹೆಜ್ಜೆ ಹೆಜ್ಜೆ ನಮ್ಮನ್ನು ಕಾಪಾಡ್ತಾ ಇದೆ, ನಮ್ಮನ್ನು ರಕ್ಷಿಸ್ತಾ ಇದೆ, ನಮಗೆ ಯಾವ್ಯಾವುದೋ ತಂದು ಕೊಡ್ತಾ ಇದೆ. ಪ್ರಯತ್ನ ಮಾಡ್ತೀವಿ, ಓದ್ತೀವಿ, ಪಾಸ್ ಆಗ್ತೀವೋ ಗೊತ್ತಾಗಲ್ಲ. ನಾವು ನಮಗಿಂತ ಹೆಚ್ಚು ಓದಿದವರು ಫೇಲ್ ಆಗಿದ್ದರು, ನಾವು ಸ್ವಲ್ಪನೇ ಓದಿದ್ದವರು ಕೆಲವೊಮ್ಮೆ ಪಾಸ್ ಆಗಿದ್ದೇವೆ. ಹೇಗೆ ಅಂದರೆ ಆಶ್ಚರ್ಯವಾಗ್ತದೆ. ಏಕೆ? ನಾವು ಓದಿದ್ದೆ ಆ ದಿವಸ ಬಂತು, ಅದೇ ನಾನು ಸಂತೋಷದಿಂದ ಬರೆದು ಬಂದಿದ್ದೇವೆ ಪಾಸ್ ಆಗಿ. ನಮಗಿಂತ ಹೆಚ್ಚು ಗೊತ್ತು, ಅವರು ಓದಿದ್ದು ಅದು ಬಂದಿಲ್ಲ, ಬಾರದ, ಅವ್ರ ಪರೀಕ್ಷೆ ನನಗಿಂತ ಕಡಿಮೆ ಮಾರ್ಕ್ಸ್ಗಳು ಬಂತು, ಕೆಲವೊಮ್ಮೆ ಹತ್ತಿರಕ್ಕೆ ಬಂದರು ಫೇಲ್ಗೆ ಹತ್ತಿರ. ಇದೇನಪ್ಪ ಅಂದರೆ ಏನು ಹೇಳಬೇಕು, ಯಾರ ಕೈಯಲ್ಲಿದೆ? ಅವರು ತುಂಬ ಓದುತ್ತಿದ್ದರು, ಪರೀಕ್ಷೆ ನಾನು ನೋಡುತ್ತಿದ್ದೆ. ಈಗ ಪರೀಕ್ಷಾ ಶಾಲೆಗೆ ಹೋದ ನಂತರನು ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಅಂದರೆ ಅಲ್ಲೇ ಕುತ್ಕೊಂಡು ಓದಿ ಓದಿ ಅವ್ರನ್ನ ಕೇಳಿ ಏನೋ ಏನೋ ಓದ್ತದೆ. ನಾನು ಯಾವುದು ಓದೋದಿಲ್ಲ, ಮನೆಯಲ್ಲಿ ಏನು ಓದೋದು ಅಷ್ಟೇ ಓದೋದು, ಅಲ್ಲೇ ಹೋಗೋದು ಅಷ್ಟೇ. ಅಲ್ಲಿ ಹೋದಾಗ ಅಲ್ಲಿ ಹೋದ ನಂತರ ಸುಮ್ಮನೆ ಏನೋ ಬಾತಕಾನಿ ಅಂದರೆ ಏನೋ ಹರಟೆ ಮಾಡೋದು, ಕೂತಿರೋದು, ಟೈಮ್ ಆದಾಗ ಹೋಗಿ ಏನು ಬರೋದು ಬರೆದು ಬರೋದು ಅಷ್ಟೇ. ಅಂದರೆ ಏನಾಗುತ್ತದೆ ಮರ, ಅಷ್ಟು ಓದಿ ಅಷ್ಟು ಕಷ್ಟಪಟ್ಟರೂ ಅವ್ರಿಗೇನು ಕಡಿಮೆ ಆಗ್ತದೆ. ನಾನೇನು ಇಷ್ಟು ಆಗದಿದ್ದರೂ ಪಾಸ್ ಆಗ್ತದೆ. ಕೆಲವು ನೋಡ್ತಾ ಇದ್ದೀವಿ, ಅದು ನೋಟ್ಸ್ ಮಾಡುವಾಗ ಏನು ಪರೀಕ್ಷೆಯಲ್ಲಿ ಬರೆಯುವಾಗ ಇನ್ನೊಂದು ಪೇಪರ್ ತೊಗೊಳ್ತಾರೆ, ಎಕ್ಸ್ಟ್ರಾ ಪೇಪರ್ ಅಂತ ಇನ್ನೊಂದು 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 ಹತ್ತು ಇಷ್ಟು ಪೇಪರ್ ತೊಗೊಂಡ. ನಾನು ಅವ್ರಿಗೆ ಕೊಟ್ಟಿರುವ ಒಂದೇ ಪೇಪರ್ ಇತ್ತು, ಅದು ಒಂದೇ ಮಾತ್ರ ಬರೆದು ಬಂದೆ, ಅವ್ರಿಗಿಂತ ನನಗೆ ಹೆಚ್ಚು ಮಾರ್ಕ್ ಬಂತು, ಅವ್ರಿಗೆ ಏನೇನು ಎಲ್ಲ ಮಾರ್ಕ್ಗಳು ಕಟ್ ಮಾಡಿಬಿಟ್ಟು. ನನಗೆ ಆಶ್ಚರ್ಯವಾಯಿತು, ಅದು ನೋಡಿದಾಗ ಅನಿಸುತ್ತೆ ಅಯ್ಯೋ ಪಾಪ ಅವ್ರು ಅಷ್ಟೆಷ್ಟು ಬರೆಯುತ್ತಾ ಇದ್ದಾನೆ, ಅಯ್ಯೋರು ಎಷ್ಟು ಓದ್ಕೊಂಡು ಬಂದನೋ, ಎಷ್ಟು ಗೊತ್ತಿದೆ, ನಾನು ಮಾತ್ರ ಒಂದೇ ಪೇಪರ್, ಅವ್ರು ಅಷ್ಟೆಷ್ಟು ಬರೆದ ಅವ್ರಿಗೆ ಎಷ್ಟು ಮಾರ್ಕ್ ಬರುತ್ತದೋ ಅಂದ್ಕೊಂಡೆ, ನಂತರ ನೋಡಿದ್ರೆ ಅವರಿಗೆ ಕಡಿಮೆ ಆಯಿತು. ಇದೇನು ಹೇಳಬೇಕು, ಏನೂ ಗೊತ್ತಾಗಲ್ಲ. ಮರಿ ಈ ವಿಷಯ ನಮಗೆ ಅಂದರೆ ಹೇಳತಕ್ಕ ವಿಷಯವೇನೋ ಸರಿಯಾಗಿ ಹೇಳುವುದು, ನೇರಾಗಿ ಹೇಳುವುದು, ಸ್ವಲ್ಪನೇ ಹೇಳುವುದು. ಅವರು ಏನೇನೋ ಸಂಬಂಧವಿಲ್ಲದೆ ಪೇಜ್ಗಳು ತುಂಬಿದ, ಅದರಿಂದ ಏನು ಪ್ರಯೋಜನ? ಈ ಬುದ್ಧಿ ಆದರೆ ಯಾರು ಕೊಟ್ಟರು?
ಈ ಬುದ್ಧಿ ಅವ್ರ ಬುದ್ಧಿ ನನಗೆ ಇದ್ದರೆ ನಾನು ಅಷ್ಟೇ ಹತ್ತತ್ತು ಪೇಪರ್ ತೊಗೊಂಡು ಎಲ್ಲ ಸಂಬಂಧವಿಲ್ಲದೆ ತಲಾಬಾಲ ಇಲ್ಲದೆ ಬರೆದು ಬಿಟ್ಟರೆ ಅಂದರೆ ಈ ಬುದ್ಧಿ ಯಾರು ಕೊಟ್ಟರು? ನನ್ನನ್ನು ಹತ್ತನೇ ಕ್ಲಾಸ್ವರೆಗೂ ಎಕ್ಸ್ಟ್ರಾ ಪೇಪರ್ ನಾನು ಒಂದು ದಿವಸ ತಗೊಂಡಿಲ್ಲ. ನನಗೆ ಆಶ್ಚರ್ಯ, ನೀನು ಎಲ್ಲರೂ ಇಷ್ಟಿಷ್ಟಿಷ್ಟು ಪೇಪರ್ ತುಂಬುತ್ತಾರೆ, ಒಂದು ಪೇಪರ್ ಎಕ್ಸ್ಟ್ರಾ ಎಷ್ಟಿತ್ತು ಅಷ್ಟೇ ಅದರಲ್ಲೇ ಜಾಗ ಉಳಿಯಿತು, ಒಂದು ಪೇಪರ್ ಎಕ್ಸ್ಟ್ರಾ ತಗೊಂಡಿಲ್ಲ. ಅಷ್ಟೇ ಬರೆದಿದ್ದೆ, ಅಷ್ಟೇ ಚೆನ್ನಾಗಿ ಮಾರ್ಕ್ ಬಂತು, ಹೆಚ್ಚೇ ಬಂತು ನನಗೆ, ಎಲ್ಲರಿಗಿಂತ ಹೆಚ್ಚೇ ಬಂತು. ಏನು ನನಗೆ ಆಶ್ಚರ್ಯವಾಗ್ತಿತ್ತು, ಏನು ಮಾಡ್ತಾರೆ ಇಷ್ಟು, ಏನು ಗೊತ್ತಾಗಲ್ಲ. ಅಂದರೆ ನಾನು ನಿಂದೆ ಎಂದು ಹೇಳ್ತಾ ಇಲ್ಲ, ಅವ್ರು ಪಾಪ ಕಷ್ಟಪಡ್ತಾ ಇದ್ದಾರೆ. ಎಲ್ಲಿ ಎಲ್ಲಿ ತಪ್ಪಾಗ್ತಾ ಇದೆ ಯಾರಿಗೂ ಏನೂ ಗೊತ್ತಿಲ್ಲ. ಅಲ್ಲೇ ಇರ್ತೀವಿ, ನಮ್ಮ ಮೂಲಕ ಏನೋ ಯಾರೋ ಒಬ್ಬರು ಮಾಡಿಸ್ತಾ ಇದ್ದಾರೆ. ಏನು ಮಾಡಿಸ್ತಾ ಇದ್ದಾರೋ ಯಾರು ಪಕ್ಕಕ್ಕೆ ಇದ್ದಾರೆ, ನೀವೇನೋ ಅವರಿಗೆ ಸಹಾಯ ಮಾಡೋಕ್ಕಾಗಲ್ಲ. ನೀವೇನಾದರೂ ಸಹಾಯ ಮಾಡ್ತೀರಾ? ನೀವು ಹೇಳಿದ್ರೂ ಅವ್ರು ಕೇಳಲ್ಲ. ಅವರಿಗೆ ಬುದ್ಧಿ ಹೊಳೆಯಬೇಕು, ಅದು ಒಪ್ಪಬೇಕು, ಆವಾಗ ಸರಿಯಾಗಬೇಕು. ನಾವು ಪ್ರಯತ್ನ ಮಾಡಿದರೂ ಅವರು ಬದಲಾವಣೆ ಆಗಲ್ಲ. ಏನು ಮಾಡೋಕ್ಕಾಗ್ತದಪ್ಪ, ನಮ್ಮ ಕೈಯಲ್ಲಿಲ್ಲ. ನಮ್ಮ ಪಕ್ಕಕ್ಕಿದ್ದಾನೆ ಭಗವಂತ, ಎಲ್ಲಿದ್ದಾನೋ ಗೊತ್ತಿಲ್ಲ. ನಮ್ಮ ಪಕ್ಕಕ್ಕೆ ಇದ್ದಾನೆ, ನಮ್ಮ ಜೊತೆಗಿರುತ್ತಾನೆ. ಹೇಳ್ತೀವಿ, ಅವ್ರ ಮಾತು ಕೇಳಲ್ಲ, ಅವ್ರು ನಮ್ಮ ಮಾತು ಕೇಳಲ್ಲ. ಏನು ಮಾಡೋಕ್ಕಾಗ್ತದೆ? ನಮ್ಮ ಕೈಯಲ್ಲಿ ಏನಾದರೂ ಇದೆ. ಪ್ರತಿಯೊಂದು ಸುತ್ತಮುತ್ತಲಿರುವ ವಸ್ತುಗಳು, ಘಟನೆಗಳು, ವ್ಯಕ್ತಿಗಳನ್ನು ನೋಡಿದ್ದರೆ ನಾವು ಮಾಡ್ತೀವಿ ಅಂದ್ಕೊಂಡಿದ್ದು ಸುಮ್ಮನೆ ಅಭಿಮಾನವೇ ಹೊರತು ಸುಳ್ಳಿನ ಅಭಿಮಾನ. ಯಾವುದು ನಮ್ಮಿಂದ ಆಗಲ್ಲ. ನಾವು ಪ್ರಯತ್ನ ಮಾಡ್ತೀವಿ, ಪ್ರಯತ್ನ ಮಾಡಬೇಕೆಂಬ ಬುದ್ಧಿ ಹೊಳೆಯಬೇಕು, ಮಾಡುವ ಪ್ರಯತ್ನವೂ ನಡೆಯಬೇಕು. ಕೆಲವೊಮ್ಮೆ ಪ್ರಯತ್ನ ನಡೆಯಲ್ಲ, ಕೆಲವೊಮ್ಮೆ ಬುದ್ಧಿ ಹೊಳೆಯಲ್ಲ. ಇಷ್ಟೆಲ್ಲ ಮಾಡಿದ್ದರೂ ಅದು ಫಲವಂತವಾಗಲ್ಲ. ನೀವು ಪ್ರಯತ್ನ ಮಾಡಿದ್ದು ಅಲ್ಲಿ ವ್ಯರ್ಥವೇ ಆಗ್ತದೆ, ಏನೂ ಆಗಲ್ಲ. ಕೆಲವೊಮ್ಮೆ ಏನೋ ಸುಮ್ಮನೆ, ಕೆಲವರು ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಉದಾಹರಣೆ ಹೇಳ್ತೀನಿ, ಎಲ್ಲ ಪ್ರಯತ್ನ ಅವರಿಗೆ ಹೇಳಿ ನೋಡಿದ್ದರು, ಎಲ್ಲರೂ ಹೇಳಿ 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 ಎಷ್ಟು ನೋಡಿದ್ದಾರೆ ಆಗಲಿಲ್ಲ. ನಾನು ಹೇಳಿದ್ದೀನಿ, ಇಷ್ಟು ಜನರು ಪ್ರಯತ್ನ ಮಾಡಿದ್ದ ನಂತರ ಆಗದೇ ಇರುವುದು ನಾನು ಒಬ್ಬರಿಂದ ಹೇಳಿದ್ದರೆ ಆಗುತ್ತದ ಎಂದು ಸುಮ್ಮನೆ ಅವರು ಕರ್ಕೊಂಡು ಬಂದರು. ನಾನೇನೋ ಒಂದು ಮಾತು ಹೇಳಿದೆ, ಅವರು ಬಂದು ಸುಮ್ಮನೆ ಒಪ್ಕೊಂಡು. ಒಬ್ಬನು ಮಗ ಇದ್ದ, ಅವನಿಗೆ ವಯಸ್ಸು 25 ವರ್ಷ ಬಂತು. ಅವರು ಉಪನಯನ ಅಂದರೆ ನಾನು ಮಾಡಿಸ್ಕೊಳ್ಳಲ್ಲ ಎಂದು ಅಲ್ಲಿ ತಿರುಗುತ್ತಾನೆ ಇಲ್ಲಿ ತಿರುಗುತ್ತಾನೆ, ನನಗೆ ಬೇಡ ಎಂದು ಹೇಳ್ತಾನೆ. ಆಧುನಿಕ ಏನು ಕೆಟ್ಟ ಏನು ಹೇಳ್ತೀವಿ ಸಾಂಗತ್ಯ. ಇನ್ನೊಬ್ಬರು ಮಗ ಇದ್ದ, ಅವರಿಗೆ ನೆಂಟರಲ್ಲೇ ಬಂದು, ಅವನ ಚಿಕ್ಕ ಮಗುವರು ಏನು 10 ವರ್ಷ ಆಯಿತು, ಅವ್ರಿಗೆ ಉಪನಯನ ಎಂದು ಹೇಳಿ ಆಯಿತು ಮಾಡಿಸಿದ್ದೇನೆ. ಇವರನ್ನು ಸ್ವಲ್ಪ ನನ್ನನ್ನು ಕರೆಗೆ ಬಂದರು. ನಾನೇನೋ ಏನೋ ಒಂದು 2-3 ಮಾತು ಹೇಳಿದ್ದೆ, ನಾನು ಹೆಚ್ಚೇನಿಲ್ಲ ಅಷ್ಟೇ. ಆ ಉಪನಯನ ಸಮಯಕ್ಕೆ ರೆಡಿ ಅಂದು ಅವರು ಪಂಚ ಉಟ್ಕೊಂಡು ರೆಡಿಯಾಗಿ ಬಂದು ಅವ್ರ ಜೊತೆಗೆ ಉಪನಯನ ಆಗಿಬಿಟ್ಟಿದ್ದೆ. ಅವ್ರ ಮನೆಯಲ್ಲಿ ಆಶ್ಚರ್ಯಪಟ್ಕೊಂಡ್ರು, ಅಮ್ಮ ಸ್ವಾಮೀಜಿಯವರನ್ನು ಎಷ್ಟು ಬದಲಾಯಿಸಿಬಿಟ್ರು. ಅಯ್ಯೋ, ನಾವು ಎಷ್ಟು ವರ್ಷದಿಂದ ಹೇಳುತ್ತಾ ಇದ್ದೀವಿ, 10 ವರ್ಷದಿಂದ 25 ವರ್ಷ, ಇವರಿಗೆ 25-26, ಇಷ್ಟು ವರ್ಷ ಹೇಳಿದ್ದೀವಿ, ಪ್ರತಿ ದಿವಸ ನನಗೆ ಬೇಡ 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 ಎಂದು ನಾಸ್ತಿಕನಾಗಿ ಮಾತಾಡಿದೆ. ಸ್ವಾಮಿ ಒಂದು ಮಾತಾಗ, ನನಗೂ ಗೊತ್ತಿಲ್ಲ ಯಾವ ಮಾತು ಹೇಳಿದ್ದೀನೋ ಅದರಲ್ಲಿ, ಯಾವ ಮಾತು ಅವರಿಗೆ ಹೊಳೆಯಿತೋ ನನಗೂ ಗೊತ್ತಿಲ್ಲ, ಯಾವ ಮಾತಿನಿಂದ ಅವರಿಗೆ ಇಷ್ಟವಾಯಿತು ನನಗೂ ಗೊತ್ತಿಲ್ಲ. ನನ್ನ ಕೈಯಲ್ಲಿ ಏನಾದರೂ ಇದೆ. ಅವ್ರು ಏನೋ ದೊಡ್ಡದು ಬಂದು ನನಗೆ 2 ಸಲ ನಮಸ್ಕಾರ ಮಾಡಿದ್ರೆ, ಅಯ್ಯೋ ಸ್ವಾಮೀಜಿ ಹೇಳಿ ಬದಲಾಯಿಸಿಬಿಟ್ರು, ಅವರನ್ನು ಉಪನಯನ ಮಾಡಿಸ್ಕೊಂಡು ಒಪ್ಕೊಂಡು ನೋಡಿ ಅಂತ. ನನಗೂ ಆಶ್ಚರ್ಯವಾಯಿತು, ಅವ್ರು ಏನೋ ದೊಡ್ಡದು ನಾನು ಮಾಡಿದೆ ಅನ್ಕೊಂಡು, ನನಗೂ ಗೊತ್ತಿಲ್ಲ ಹೇಗಾಯಿತು. ಎಲ್ಲ ಭಗವಂತ ಮಾಡಿಸ್ತಾ ಇದ್ದಾನೆ, ನಮಗೂ ಗೊತ್ತಿಲ್ಲ. ನಾನು ಎಷ್ಟೋ ಜನರಿಗೆ ಏನೋ ಹೇಳಿದ್ದೀನಿ, ಎಷ್ಟೋ ಜನ ಆಗಲಿಲ್ಲ. ಈ ಸಲ ಅವರು ಯಾವ ಮಾತು ಅವರಿಗೆ ಒಪ್ಪಿಗೆ ಆಯಿತೋ ಒಪ್ಪಿಕೊಂಡ. ನಾನು ಹೇಳಿದ್ದೆಲ್ಲ ಎಲ್ಲರೂ ಒಪ್ಕೊಳ್ತಾರೆ, ಎಷ್ಟೋ ಜನ ನನ್ನ ಮಾತೇ ಒಪ್ಪಲಿಲ್ಲ. ಇವನು ಹೇಗೆ ಒಪ್ಪಿದ್ದನೂ ನನಗೂ ಗೊತ್ತಿಲ್ಲ. ಅದು ಭಗವಂತ ನಮ್ಮ ಮೂಲಕ ನಮ್ಮನ್ನು ನೆಪ ಇಟ್ಟು ನಮ್ಮನ್ನು ನಿಮಿತ್ತ ಮಾಡಿ ಮಾಡಿಸ್ತಾನೆ. ನಾವು ಎಲ್ಲಿ ಯಶಸ್ವಿಯಾಗಿದ್ದೀವೋ, ಎಲ್ಲೆಲ್ಲಿ ಯಶಸ್ವಿ ಆಗಿದ್ದೀವೋ, ಅದು ನಾವು ಮಾಡಿದ್ದೇವೆ ಎಂದು ಹೇಳ್ಕೊಳ್ಳೋಕ್ಕಾಗಲ್ಲ, ನಮ್ಮ ಕೈಯಲ್ಲೇ ಇಲ್ಲ. ಇದೆಲ್ಲ ಗಮನಿಸ್ತಾ ಇದ್ದರೆ ಮನುಷ್ಯನಿಗೆ ವಿನಯವೇ ಹೆಚ್ಚಾಗುತ್ತದೆ ಹೊರತು ನಾನು ಸಾಧಿಸಿದ್ದೆ ನನ್ನಿಂದ ಆಗುತ್ತದೆ ಎಂದು ಯಾರೂ ಹೇಳೋಕ್ಕಾಗಲ್ಲ. ಅಲ್ಲ, ಅಂಬರೀಷ ಇಷ್ಟು ದುರ್ವಾಸ ಬಂದಿರುವವನು, ಇಷ್ಟು ಹಿಂಸೆ ಮಾಡಿದ, ಅಕಾರಣವಾಗಿ ಹಿಂಸೆ ಮಾಡಿದ, ನಮಗೆ ಕೋಪ ಬರುತ್ತದೆ, ಯೋ ಪಾಪ ಅಷ್ಟು ಭಕ್ತ ಸಜ್ಜನನನ್ನು ಹೀಗೆ ಹಿಂಸೆ ಮಾಡಿದ ಎಂದು ಅಂಬರೀಷನ ಮನಸ್ಸಿನಲ್ಲಿ ಏನಿರಬಹುದು ನೋಡಿದ್ದೀರಾ? ನೀವೇ ಅಂಬರೀಷನ ಸ್ಥಾನದಲ್ಲಿದ್ದೀರಿ, ದುರ್ವಾಸಂತವನು ಬಂದ, ನಿಮಗೇನಿಸುತ್ತದೆ? ಏನೋ, ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೀವೋ, ಭಗವಂತನೇ ಈ ರೂಪ ಬಂದು ನಮ್ಮನ್ನು ಪರೀಕ್ಷೆ ಮಾಡುತ್ತಾ ಇದ್ದಾನೆ. ನನಗೆ ನಿಜವಾಗಿ ಭಕ್ತಿ ಇದೆಯಾ, ಅಥವಾ ಏನೋ ಸ್ವಲ್ಪ ಕಷ್ಟ ಬಂದರೆ ನಾವು ಭಗವಂತನನ್ನು ಮರೆತು ಹೋಗಿ ಅಭಿಮಾನ ಪೌರುಷವನ್ನು ಮಾಡ್ಕೊಳ್ತೀವ ಅಲ್ಲ. ಅದರಿಂದ ಆ ಶಕ್ತಿ ಸಾಮರ್ಥ್ಯ ವಿನಯ ಭಗವಂತನೇ ಕೊಡಬೇಕು. ಈ ರೂಪದಲ್ಲಿ ಬಂದು ನನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಬಂದನೇನೋ, ಅದಕ್ಕಾಗಿ ಅವರನ್ನೇನು ಚಕ್ರ ಕೊಟ್ಟ ವಿಷ್ಣು ತಾನು ಮಾತ್ರ ಬಳಸಲಿಲ್ಲ. ಅವರು ನನ್ನನ್ನು ಹಿಂಸೆ ಮಾಡಿದ್ದರೆ ಮಾಡಲಿ ಎಂದು ಶರಣಾಗತಿ ಆದ ಅಷ್ಟೇ. ದುರ್ವಾಸ ಬಂದು ಕೋಪ ಬಂದು ತನ್ನ ಕೃತ್ಯವನ್ನು ಸೃಷ್ಟಿ ಮಾಡಿ ಅವರ ಮೇಲೆ ಬೆಸೆದ. ಬರಲಿ, ಭಗವಂತನೇ ಏನು ಮಾಡ್ತಾರೋ ಮಾಡಿಸಲಿ, ಅವರಿಗೆ ಬಿಟ್ಟ. ಪ್ರಹ್ಲಾದನು ಅಷ್ಟೇ, ನಮ್ಮನ್ನು ಹಿಂಸೆ ಮಾಡಿ ಅವರನ್ನು ಏನೋ ಹಾವುವಿಂದ ಕಚ್ಚಿಸಿದರೆ ಕಚ್ಚಲಿ, ಭಗವಂತ ಈ ರೂಪದಲ್ಲಿದ್ದಾನೆ, ಪ್ರಾಣ ಹೊದರೆ ಹೋಗುತ್ತದೋ ಏನೋ, ನಮ್ಮ ಕೈಯಲ್ಲಿ ಏನಿದೆ. ನಾನು ಬದುಕಬೇಕಂದ್ರೆ ನಾನು ಆಗ್ರಹ ಮಾಡಿದರೆ ಬದುಕುತ್ತೀನಿ, ನನ್ನ ಕೈಯಲ್ಲಿದೆಯಾ.
ಬದುಕಿಸಿದರೆ ಭಗವಂತನೇ ಬದುಕಿಸ್ತಾನೆ, ಕಚ್ಚಿದರೆ ಕಚ್ಚಲಿ, ಏನು ಮಾಡ್ತೀನಿ? ಓಡಿ ಹೋದರೆ ಎಷ್ಟು ದಿವಸ ಓಡಿ ಹೋಗ್ತೀನಿ? ಇರುವುದೇ ಮನೆಯಲ್ಲೇ ಇದ್ದಾನೆ ಅಪ್ಪ, ಎಲ್ಲಿ ಹೋಗೋದು? ಮನೆ ಬಿಟ್ಟು ಎಲ್ಲಿ ಹೋಗೋದು? ಅವ್ರು ಇಡೀ ಭಾರತ ದೇಶಕ್ಕೆ ರಾಜ್ಯ, ಅವನೇ ರಾಜ. ಎಲ್ಲಿ ಹೋದರೂ ಸೇವಕರಿದ್ದಾರೆ, ಕಳಿಸ್ತಾನೆ, ಎಲ್ಲಿಯಾದರೂ ಕಿತ್ಕೊಂಡೇ ಬರ್ತಾನೆ. ಏನು ಮಾಡ್ತಾನೆ ಏನು ಮಾಡ್ತಾನೆ, ಅವರದೇ ಗತಿ. ಇಂದ ಅವರಿಗೆ ಪೂರ್ತಿ ಸಣ್ಣನ್ನು ಬಿಟ್ಟು ಬಿಟ್ಟ, ಕಚ್ಚಿದರೆ ಅವರೇ ಕಚ್ಚ. ಆ ಭಗವಂತನೇ ಕಚ್ಚಿಸ್ತಾನೆ, ಪ್ರಾಣ ಹೋದರೆ ಪ್ರಾಣ ಹೋದರೆ ಬದುಕಿಸಬೇಕು, ಅವರೇ ಬದುಕಿಸ್ತಾನೆ. ಏನು ಮಾಡ್ತಾನೆ ಮಾಡಿ. ಹಾಗೆ ಅಂಬರೀಷ್ ಅದೇ ಮಾಡಿದ. ಈ ದುರ್ವಾಸನ ರೂಪವಾಗಿ ಬಂದಿದ್ದು ಭಗವಂತನೇ. ಇಲ್ಲದಿದ್ದರೆ ಭಗವಂತ ಇಷ್ಟು ದುಷ್ಟನನ್ನು, ಇಷ್ಟು ಕೋಪಿಷ್ಟಿಯನ್ನು, ದುಷ್ಟ ಅಲ್ಲ ಕೋಪಿಷ್ಟಿ, ಇಷ್ಟು ಕೋಪಿಷ್ಟಿಯನ್ನು ಏಕೆ ಕಳಿಸಬೇಕು? ಭಗವಂತನಿಗೆ ಗೊತ್ತಿಲ್ಲವ? ಅವನೇ ಕಳಿಸಿದ, ಮರ ಅವನೇ ಕಳಿಸಿದರೆ ನೋಡ್ಕೊಳ್ಳಿ, ಇವರಿಂದ ಏನಾಗುತ್ತದೋ ಆಗಲಿ, ಹಿಂಸೆ ಆದರ ಆಗಲಿ, ಮರ ಇನ್ನೇನು ಮಾಡ್ತೀನಿ, ಹಿಂಸಕ್ಕೂ ನಾನು ರೆಡಿಯಾಗಿದ್ದೇನೆ, ಏನಾಗ್ತದೋ ಆಗಲಿ ಎಂದು ಬಿಟ್ಟ. ಈ ಮನಸ್ಸಿನ ಭಾವದಿಂದಲೇ ಅವರ ಮೇಲೆ ಏನು ಸಿಟ್ಟು ಮಾಡಿಕೊಳ್ಳದೆ, ಏನು ಕೋಪವಿಲ್ಲದೆ ಸಹಜವಾಗಿಯೇ ಇದ್ದಾನೆ. ಈ ಶರೀರವೇ ಹೋಗುತ್ತದಲ್ಲವೇ, ಪ್ರಾಣ ಬಿಡುತ್ತದೆ, ಅದಕ್ಕಿಂತ ಹೆಚ್ಚು ಏನು ಮಾಡ್ತಾನೆ? ಈ ಶರೀರವನ್ನು ಪ್ರಾಣ ತೆಗೆಯುತ್ತಾನೆ ಅಷ್ಟೇ. ಶರೀರವು ಯಾವುದೋ ಒಂದು ದಿವಸ ಹೋಗುವುದೇ, ಹೋಗಲಿ. ಹೋಗದಿದ್ದರೆ ನಾನು ಎದುರಿಸಿದ್ದರೆ ಏನಾಗುತ್ತದೆ? ಎದುರಿಸಬೇಕಂದ್ರೆ ಏನು ಬೇಕು? ಪೌರುಷ ಬೇಕಲ್ಲವೇ? ಹಾಂ, ನನ್ನನ್ನು ಅವರು ಯಾರು ಹೇಳುವುದಕ್ಕೆ? ನಾನು ಭಕ್ತನೇ ಆಗಿದ್ದೆ, ನಾನೇನು ಊಟ ಮಾಡಲೇ ಇಲ್ಲ, ಅವರೇಕೆ ಮಾಡುವುದು? ಸಿಟ್ಟು ಮಾಡ್ಕೊಳ್ಬೇಕಾ? ಕೋಪ ಮಾಡಬೇಕಾ? ಕೋಪ ಮಾಡಿಕೊಂಡ್ರೆ ನನಗೆ ಹೆಚ್ಚಿನ ಲಾಭವ? ಭಗವಂತನ ಅನುಗ್ರಹ ಹೆಚ್ಚು ಬರ್ತದೆ, ಕೋಪ ಏಕೆ ಮಾಡಿಕೊಳ್ಳೋದು? ಇದು ಅವರೇ ಮಾಡ್ತಾರೆ, ಆಯಿತು ಮಾಡಿ. ಹೀಗೆ ಈ ಮನೋಭಾವದಿಂದ ಬಿಟ್ಟ. ಇದು ಭಗವಂತನ ಈ ರೂಪದಲ್ಲಿ ಬಂದ, ಅದೇ ಭಗವಂತನ ಇಚ್ಛೆ ಆಗಿರಬಹುದು. ಭಗವಂತನ ಹೀಗೆ ಮಾಡಿಸಿದ್ದರೆ ಮಾಡಲಿ, ಅವರ ಇಚ್ಛೆ ಹೇಗಿದ್ದರೆ ಏನಾಗ್ತದೆ, ನಾನು ಏನೂ ಆಗ್ರಹ ಮಾಡಲ್ಲ. ಆದ್ದರಿಂದ ಹೀಗೇ ಪೂರ್ತಿ ಬಿಟ್ಟು ನಮಸ್ಕಾರ ಮಾಡಿ ಹೀಗೇ ನಿಂತ್ಕೊಂಡರೆ, ಆ ಕೃತ್ಯ ಬಂದು ಇವರನ್ನು ಹಿಂಸಿಸುವಕ್ಕೆ ಹೋದರೆ ಚಕ್ರ ತಾನೇ ಬಂದು ಅವರನ್ನು ಹಿಂಸೆ ಮಾಡ. ಹಿಂಸೆ ಮಾಡಿದನಂತ ನೋಡು, ನನ್ನ ಚಕ್ರ ಗೆದ್ದಿತು, ನಾನು ಕರೆಕ್ಟೇ. ಆ ಅಭಿಮಾನ ಪಟ್ಕೊಂಡಿಲ್ಲ. ಕೆಲವೊಮ್ಮೆ ಕರೆಕ್ಟ್ ಆಗ್ತೀವಿ, ಕೆಲವೊಮ್ಮೆ ತಪ್ಪಾಗ್ತೀವಿ. ಎಷ್ಟೊತ್ತು ಯಾರು ಕರೆಕ್ಟ್ ಆಗ್ತಾರೋ ಗೊತ್ತಿಲ್ಲ. ನಾನು ಕರೆಕ್ಟೋ ಅವರು ಕರೆಕ್ಟೋ ನನಗೇನು ಅಭಿಮಾನವಿಲ್ಲ. ನಾನು ಭಗವಂತನಿಗೆ ಬಿಟ್ಟೆ. ಆ ಕೃತ್ಯವನ್ನು ಭಗವಂತನೇ ಸೃಷ್ಟಿ ಮಾಡಿದ. ಈ ಚಕ್ರ ಭಗವಂತನೇ, ಈ ಚಕ್ರ ಅದನ್ನು ಸಾಯಿಸ್ತಾ ಇದೆ ಕೃತ್ಯವನ್ನು. ಕೃತ್ಯ ಸತ್ತು ಹೋಗುವುದಂತೆ ಚಕ್ರ ಬಂತು ಸಾಯಿಸುವುದಂತೆ, ಇದು ಚಕ್ರದ ಮಹಿಮೆ. ಆ ಕೃತ್ಯವೂ ಭಗವಂತಂದೇ ಮಹಿಮೆ, ಅದು ಭಗವಂತಂದೇ ಮಹಿಮೆ. ನಾನು ಏನು ಮಾಡುವುದು, ಸುಮ್ಮನೆ ನೋಡ್ತಾ ಇದ್ದೆ. ಅದು ಅವನೇ, ಇದು ಅವನೇ. ಯಾರನ್ನು ಸಾಯಿಸ್ತಾನೋ, ಯಾರನ್ನು ಗೆಲ್ಲಿಸ್ತಾನೋ, ಯಾರನ್ನು ಬದುಕಿಸ್ತಾನೋ, ಎರಡೂ ಅವನೇ. ಏನು ಮಾಡಿದ್ದರೂ ಅವರದೇ. ಈ ಭಾವದಿಂದ ಇದ್ದ, ಅದಕ್ಕಾಗಿ ಸಿಟ್ಟು ಮಾಡಿಕೊಂಡಿಲ್ಲ. ಅಂಬರೀಷನ ಹೃದಯ ನೋಡಿ, ಭಕ್ತರ ಕಥೆಯಲ್ಲಿ ನಾವು ಅಂಬರೀಷನ ಹೃದಯದಿಂದ ನೋಡಬೇಕು. ಅಂಬರೀಷನ ಸ್ಥಾನದಲ್ಲಿದ್ದರೆ ಅವರ ಹೃದಯ ಹೇಗಿತ್ತು, ಆ ಹೃದಯ ನಮಗೆ ಬರಲಿ, ನಮಗೂ ಆ ತರಹ ಭಾವವೇ ಬರಲಿ. ನಮ್ಮನ್ನಿನ್ನೊಬ್ಬರು ಹಿಂಸಿಸುವಕ್ಕೆ ಬಂದರೂ ಈ ರೂಪದಲ್ಲಿ ಭಗವಂತನೇ ಬಂದ, ಏನಾಗುತ್ತದೆ? ಇವರು ಏನೋ ನಮಗೆ ತೊಂದರೆ ಕೊಡುವಕ್ಕೆ ಬಂದ, ಸ್ವಲ್ಪ ತೊಂದರೆ ಆಗ್ತದೆ, ಆಗಲಿ, ಸ್ವಲ್ಪ ಹಣ ಖರ್ಚಾಗ್ತದೆ, ಸ್ವಲ್ಪ ಶಾರೀರಿಕ ಆಯಾಸ ಆಗುತ್ತದೆ, ಶ್ರಮ ಹೆಚ್ಚು ಅಲ್ಲವೇ, ಅದು ಮಾಡಬೇಕು. ಅವ್ರು ಏನು ಹಾಳು ಮಾಡಿಬಿಡ್ತಾನೆ, ನಾವೆಲ್ಲ ಮತ್ತೆ ಎತ್ಕೊಂಡು ಮತ್ತೆ ಹಾಳು ಮಾಡಿಕೊಂಡು ಸರಿ ಮಾಡಿಕೊಂಡು ಮತ್ತೆ ಕಷ್ಟಪಡಬೇಕಲ್ಲವೇ, ಆಯಿತು ಆಗಲಿ. ಈ ಕಷ್ಟ ಮನಸ್ಸು ಪ್ರಸನ್ನವಾಗಿ ಅವರೇನು ಬಂದು ತೊಂದರೆ ಕೊಟ್ಟು ಹೋಗ್ತಾನೆ, ಆ ತೊಂದರೆಯನ್ನು ಸರಿ ಮಾಡಿಕೊಳ್ಳುವುದಕ್ಕೆ ಹೆಚ್ಚು ಕಷ್ಟಪಡಬೇಕು. ಈ ಕಷ್ಟಪಡುವುದು ಒಳ್ಳೆಯದು, ಮನಸ್ಸು ಸಮಾಧಾನವಾಗಿಟ್ಟುಕೊಂಡು, ಅಥವಾ ಅಪ್ಪ ಏಕೆ ಮಾಡಿದ ಎಂದು ಬೈಯುವುದು, ಅಭಿಮಾನ ಪಟ್ಟುಕೊಳ್ಳುವುದು, ಕೋಪ ಮಾಡುವುದು ಒಳ್ಳೆಯದು? ಯಾವುದರಿಂದ ನಮ್ಮ ಮನಸ್ಸು ಹೆಚ್ಚು ಹಾಳಾಗ್ತದೆ? ಕೋಪ ಮಾಡಿಕೊಳ್ಳುವಕ್ಕಿಂತ ಅದೇ ಸಹಿಸಿಕೊಂಡರೆ ಅವರು ತೊಂದರೆ ಕೊಡ್ತಾನೆ, ಆಯಿತು, ಅವರ ಎಲ್ಲೋ ಹಾಳು ಮಾಡಿಬಿಡ್ತಾನೆ, ಅದನ್ನು ಮತ್ತೆ ಸರಿ ಮಾಡಿಕೊಳ್ಳಬೇಕು. ರಾತ್ರಿ ನಿದ್ದೆ ಹೋಗುವ ಸಮಯ, ರಾತ್ರಿ ಆಯಿತು ಹೆಚ್ಚು, ಎಲ್ಲ ಹಾಳಾಯಿತು, ಮತ್ತೆ ಎಲ್ಲ ಸರಿ ಮಾಡಿಕೊಂಡ್ರೆ ಇನ್ನು 2 ಗಂಟೆ ಆಗುತ್ತದೆ ಟೈಮ್. 2 ಗಂಟೆ ಎಲ್ಲ ಮಾಡಿಕೊಂಡು ಆವಾಗ ನಿದ್ದೆ ಹೋಗುವುದು, ತುಂಬ ನಿದ್ದೆ ಬರುತ್ತೆ, ತೊಂದರೆ ಆಗ್ತದೆ. ಆಗಲಿ, ಶರೀರಕ್ಕೆ ತೊಂದರೆ ಆಗಿದ್ದರೂ ಮನಸ್ಸಿನಲ್ಲಿ ದ್ವೇಷ ಕೋಪ ಇಲ್ಲದೆ ಹಾಗೇ ಪ್ರಸನ್ನವಾಗಿಟ್ಕೊಂಡರೆ ಎಲ್ಲ 2 ಗಂಟೆ ಆದ ನಂತರ ಆ ಕಷ್ಟವೆಲ್ಲ ಮುಗಿಯುತ್ತದೆ, ಮತ್ತೆ ಎಲ್ಲ ಸರಿ ಮಾಡಿಕೊಂಡು ಮಲ್ಕೊಳ್ತೀವಿ, ಮತ್ತೆ ಬೆಳಗ್ಗೆ ಎದ್ದಾಗ ಮತ್ತೆ ಹೋಗ್ತೀವಿ. ಹಾಗಲ್ಲದಿದ್ದರೆ ಅದೇಕೆ ಮಾಡಿದ, ಇದೇಕೆ ಮಾಡಿದ, ಅದೇಕೆ ಮಾಡಿದ ಅಂದರೆ ಬೈತೀವಿ, ಜಗಳ ಮಾಡ್ತೀವಿ. 2 ಗಂಟೆ ಕಷ್ಟಕ್ಕೋಸ್ಕರ ತಪ್ಪಿಸಿಕೊಳ್ಳುವುದಕ್ಕೆ, 2 ಗಂಟೆ ಶಾರೀರಿಕ ಆಯಾಸವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಜಗಳ ಮಾಡಿ ಬೈದು ಕೋಪ ಮಾಡಬೇಕಾ? ಕೋಪ ಮಾಡಿದರೆ 2 ಗಂಟೆ ಆ ಕಷ್ಟ ಮಾತ್ರ ತಪ್ಪುತ್ತದೆ, ಅದು ಕಷ್ಟ ಬಂದೇ ಬರುತ್ತದೆ, ಈ ಕೋಪನೂ ಎಕ್ಸ್ಟ್ರಾ ಆಗುತ್ತೆ. ಈ ಕೋಪ ಎಕ್ಸ್ಟ್ರಾ ಆಗೋದರಿಂದ ಮನಸ್ಸು ಹಾಳಾಗ್ತದೆ, ಮನಸ್ಸು ವಿಕಾರವಾಗುತ್ತದೆ, ಮನಸ್ಸಿನ ಶುದ್ಧತಾ ಪ್ರಸನ್ನತಾ ಭಕ್ತಿಭಾವ ಇರಲ್ಲ, ಮನಸ್ಸು ವಿಕಾರವಾಗಿ ಬಿಡ್ತದೆ ಅಲ್ಲವೇ. ಈಗ ರಾತ್ರಿ ಹಾಗೆ ಮಾಡ್ಕೊಳ್ತೀವಿ, ರಾತ್ರಿ ನಿದ್ದೆ ಬರಲ್ಲ, ಡಿಸ್ಟರ್ಬ್ ಆಗ್ತದೆ, ಬೆಳಗ್ಗೆ ಎದ್ದ ನಂತರ ನೆನಪಾದಾಗೆಲ್ಲ ಕೋಪ ಬರುತ್ತದೆ, ಯಾವುದು ಹೆಚ್ಚು ನಮಗೆ? ಅಂಬರೀಷ ದುರ್ವಾಸ ಏನೇ ಮಾಡಲಿ, ಇದು ಭಗವಂತನೇ, ಏನು ಮಾಡಿಸ್ತಾನು ಮಾಡಲಿ, ಮನಸ್ಸಿನಲ್ಲಿ ಯಾವುದು ದ್ವೇಷ ಕೋಪ ಇಟ್ಕೊಳ್ಳದೆ ಆಗಿದ್ದೆಲ್ಲ ಆಗಲಿ ಎಂದು ಭಗವಂತನಿಗೆ ಪೂರ್ತಿ ಸಮರ್ಪಿಸಿ ಇದ್ದರೆ, ಆ ಸಮರ್ಪಣದಲ್ಲಿ ಮನಸ್ಸಿಗೆ ಒಂದು ಪ್ರಸನ್ನತೆ ಇದೆ, ದುಃಖವಿಲ್ಲ, ಯಾರ ಮೇಲೆ ದ್ವೇಷ ಇಲ್ಲ, ಈರ್ಷ ಇಲ್ಲ, ಕೋಪವಿಲ್ಲ,
ತನ್ನ ಮನಸ್ಸು ಮಾತ್ರ ನಿರ್ಮಲವಾಗಿಟ್ಟುಕೊಂಡರೆ ಎಷ್ಟು ಧೈರ್ಯ ಇರುತ್ತದೆ ನೋಡಿ, ಎಷ್ಟು ಧೈರ್ಯ, ಎಷ್ಟು ಉತ್ಸಾಹ ಇರುತ್ತದೆ. ಅದು ಬೇಕಾ ಅಥವಾ ಸುಮ್ಮನೆ ನಾನೇನು ಮಾಡಲಿಲ್ಲ, ಅವನು ನನ್ನನ್ನು ಏನೋ ಮಾಡಿದ, ಏನೋ ಹೇಳಿದ ಎಂದು ಸಿಟ್ಟು ಮಾಡಿಕೊಂಡೋದು ಒಳ್ಳೆಯದು, ಯಾವುದು ಲಾಭ? ಅಂಬರೀಷನಿಗೆ ಗೊತ್ತಾಯಿತು ಆ ಭಕ್ತಿಭಾವನೆ ನಮಗೆ ಆನಂದ ಮಾಡಿಕೊಳ್ಳಲ್ಲ. ಅವರೇ ಕೋಪ, ಅವನೇ ಈಗ ಕೋಪ ಮಾಡ್ಕೊಳ್ತಾನೆ, ನಂತರ ಅವರೇ ಶಾಂತವಾಗ್ತಾನೆ. ಆಗ ಲಿಬ್ಬಿಡಲಿ ಏನು ಮಾಡ್ತೀವಿ, ನಮ್ಮ ಕೈಯಲ್ಲೆಲ್ಲ ಬಿಡೋದು. ಆ ಕಡೆಗೆ ದೃಷ್ಟಿಯೇ ಇಟ್ಟಿಲ್ಲ, ತನ್ನ ಭಕ್ತಿಭಾವದಲ್ಲಿದ್ದಾನೆ ಭಗವಂತನಿಗೆ ಬಿಟ್ಟ. ಭಗವಂತನ ಏನು ಮಾಡ್ತಾನೋ ನೋಡ್ತೀವಿ, ಏನು ಮಾಡಿದ್ದರೂ ಅವರದೇ ದಯ, ಅದೇನೇ ಮಾಡಿದ್ರೆ ಒಳ್ಳೆ. ಈ ಭಾವದಿಂದ ಪೂರ್ತಿ ಭಗವಂತನಿಗೆ ಬಿಟ್ಟ, ಅದು ಭಕ್ತಿಭಾವ ಅಲ್ಲ. ಇದೆಲ್ಲ ಹೇಳಿದ ಅಂಶವೇ, ನಾನು ಸ್ವಲ್ಪ ಓದಲಿಲ್ಲ ಎಂದು ಏನೋ ಹೇಳಿದ್ದೀನಿ. ನಾನು ಓದಿ ಅವನು ದುರ್ವಾಸನನ್ನು ಹಿಂಬಾಲಿಸುತ್ತದೆ ಚಕ್ರ, ಆ ಚಕ್ರಕ್ಕಿಂತ ಅವರು ಮೊದಲು ಬ್ರಹ್ಮದೇವನ ಕಡೆ ಹೋಗ್ತಾನೆ. ಅದು ಸ್ವಲ್ಪ ಹೇಳೋಣ, ಬ್ರಹ್ಮದೇವನ ಮಧ್ಯದಲ್ಲಿ ಸಂಭಾಷಣೆ ಮಾಡುವಾಗ ದುರ್ವಾಸನ ಮನಸ್ಸು ಹೇಗಿತ್ತು, ಬ್ರಹ್ಮದೇವನ ಏನು ಹೇಳುತ್ತಾನೆ. ನಮಗೆ ಇಂಥದ್ದು ಪರಿಸ್ಥಿತಿ ಬಂದರೆ ಎಷ್ಟು ಕೋಪ ಬರುತ್ತದೆ, ಏನಾಗ್ತದೆ ನೋಡಿ. ಒಬ್ಬನು ಕಷ್ಟದಲ್ಲಿದ್ದೇವೆ, ಸಹಾಯಕ್ಕೆ ಹೋಗೋದು ನಮ್ಮಿಂದ ಆಗಲ್ಲ ಹೇಳ್ತು, ಇನ್ನೆಷ್ಟು ಕೋಪ ಬರುತ್ತದೆ. ಆ ದುರ್ವಾಸನ ಸ್ಥಿತಿಯನ್ನು ಸ್ವಲ್ಪ ವಿಚಾರ ಮಾಡೋಣ, ಅದು ನಾಳೆ ಮಾಡೋಣ. ದುರ್ವಾಸನ ಸ್ಥಿತಿ ಕೊನೆಗೂ ಶಿವನ ದಿಗರಿಗೆ ಹೋಗ್ತಾನೆ, ಶಿವನ ಹತ್ತಿರ ಹೋಗ್ತಾನೆ, ಶಿವನಿಂದ ಮತ್ತೆ ವಿಷ್ಣು ಹತ್ತಿರ ಹೋಗ್ತಾನೆ. ವಿಷ್ಣು ನನ್ನಿಂದ ಆಗಲ್ಲ, ಕೊನೆಗೆ ಏನು ಮಾಡಬೇಕು, ನಾನೇನು ನಿಮಗೆ ಶರಣು ಕೊಡಲ್ಲ, ನಾನು ಶರಣು ಶರಣು ಎಂದು ಪಾದ ಮೇಲೆ ಬೀಳುತ್ತಾನೆ, ಪ್ರಯೋಜನವಿಲ್ಲ. ಅಯ್ಯೋ, ಶರಣಾಗತ ರಕ್ಷಕ ಎಂದು ಪ್ರತಿಜ್ಞೆ ಮಾಡಿದ ಭಗವಂತ, ನನ್ನ ಶರಣು ಹೊಕ್ಕಿದ್ದರೂ ನಾನೇನು ರಕ್ಷಣೆ ಮಾಡಲ್ಲ, ಏಕೆ ನನಗಿಂತ ಭಗವಂತ ನನ್ನ ಭಕ್ತ ಹೆಚ್ಚು. ಆದರೆ ಉಪಾಯ ಹೇಳ್ತೀನಿ, ನೀವು ಹೇಗೆ ಈ ಕಷ್ಟವನ್ನು ಪಾರಾಗುವುದಕ್ಕೆ ಉಪಾಯ ಹೇಳ್ತೀನಿ. ಏನಂದರೆ ಆ ಭಕ್ತನಕ್ಕೆ ಹೋಗಿ ನೀವು ಅವರ ಕಡೆ ಹೋಗಿ ಶರಣು ಬೇಡ್ಕೊ, ಅವರನ್ನೇ ಕ್ಷಮಾಪಣೆ ಹೇಳ್ಕೊ, ಅವನೇ ರಕ್ಷಣೆ ಮಾಡ್ತಾನೆ, ಅದು ಮಾತ್ರ ಗ್ಯಾರಂಟಿ ಹೇಳ್ತೀನಿ. ಅಂಬರೀಷನ ಹೃದಯ ನನಗೆ ಗೊತ್ತು, ನಿಮಗೆ ದುಃಖವಿರಲ್ಲ, ಎಲ್ಲ ದುಃಖ ಪಾರಾಗ್ತೀವಿ, ಎಲ್ಲ ಹೋಗುತ್ತದೆ, ನಿಮಗೆ ಮನಸ್ಸಿಗೆ ಸಮಾಧಾನವಾಗುತ್ತದೆ, ಯಾವ ತೊಂದರೆ ಆಗಲ್ಲ, ಅವರಿಗೆ ಶರಣು ಹೋಗಿ, ಅದು ಹೇಳ್ತಾನೆ. ಹೋಗಿ ಮತ್ತೆ ಅಂಬರೀಷಕ್ಕೆ ಶರಣು ಹೋಗ್ತಾನೆ, ಅಲ್ಲಿದ್ದೇವೆ ಆ ವಿಷಯದಲ್ಲಿ. ಇದು ಸ್ವಲ್ಪ ಈ ಮೂರು ಲೋಕಗಳನ್ನು ಓಡಾಡುವುದು ಸ್ವಲ್ಪ ಹೇಳಿ, ಮತ್ತು ಅಂಬರೀಷನಿಗೆ ಬಂದಾಗ ಹೇಗಾಗುತ್ತದೆ ಅದು ನೋಡೋಣ. ಚೆನ್ನಾಗಿದೆ. ನಾಳೆ ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.